ಅಲ್ಲೇ ಶಂಕರ ಗುರುಗಳ ದುರಂತ ಕಣ. ಏನು ಗುರುಗಳ? ನಿನಗೋಸ್ಕರ ಇಷ್ಟೊತ್ತು ಕಾಯಿಸ್ಬಿಟ್ಟಿಲ್ಲ ಅಂತ. ಇಲ್ಲ ಗುರುಗಳ, ಕಾಯ್ಬೇಕಾಗಿ ಬಂದ್ಬಿಡ್ತಲ್ಲ ಜೀವನದಲ್ಲಿ ಅಂತ. ಇಲ್ಲ ಗುರುಗಳ, ನಿಜವಾಗಿ ನೀವು ಸಡನ್ ಆಗಿ ಹೇಳಿದ್ರೆ ಗುರುಗಳ. ಹಾಂ, ಅಂದರೆ ನಿಮ್ಗೆ ಕಾಣಿಸಿಟ್ಟು ಒಂದು ವರ್ಷ. ಇಲ್ಲ ಗುರುಗಳು, ನಿನ್ನೆ ಬಂದಿದ್ದು ಸಕಲೇಶ್ಪುರದಿಂದ. ಓಕೆ, ಸಕಲೇಶ್ಪುರದಲ್ಲಿದ್ದೆ ನಿನ್ನೆ ರಾಯ್ಡ್ ನೈಟ್ ಬಂದಿದ್ದು. ಒಂದು ಕಾನ್ಸೆಪ್ಟ್ ಏನಂದರೆ, ಒಂದು ಸ್ಕೂಲಲ್ಲಿ ಟೀಚರ್ ಬರ್ತಾರೆ, ಬಂದ್ಬಿಟ್ಟು ಯು ಶುಡ್ ಸ್ಪೀಕ್ ಇನ್ ಇಂಗ್ಲೀಷ್ ನಾಟ್ ಇನ್ ಕನ್ನಡ, ಅದರ್ವೈಸ್ 100 ರುಪೀಸ್ ಇದು ಅಂತ. ಮಕ್ಕಳು ಒಂದಷ್ಟು ತಲೆಯಾಟಗಳು ನಿಂತಾರೆ, ಆನಂತರ ಈ ಕಡೆ ನೋಡ್ತಾರೆ ಮೇಡಮ್ನ, ಹಿಂಗೆ ನೋಡ್ತಾರೆ. ನೋಡ್ಬಿಟ್ಟು ಚಾಲೆಂಜ್ ಅಕ್ಸೆಪ್ಟೆಡ್ ಅಂದ್ಬಿಟ್ಟು ಗಾಳಿ ತಂಗಳಿ ಸಣ್ಣ ಡ್ಯಾನ್ಸ್ ಮಾಡಿಬಿಟ್ಟು ಎಲ್ಲ ಬರೋಂತ. ಒಬ್ಬ 10 ರೂಪಾಯಿ ತೆಗಿ 100 ರೂಪಾಯಿ ತೆಗಿತಾನೆ, ಎಲ್ಲರೂ ಅದಕ್ಕೆ ಇಟ್ಕೊಂಡು ಹಿಂಗೆ ಬಿಸಾಕ್ಬಿಟ್ಟು ಆಯ್ಕೊಳ್ಳಿ ಅಂತ. ಕನ್ನಡದ ವಿಷಯನೇ ಮನೆ ಹಾಳು, ಅದು ಮಾಡಿಸ್ತಿದ್ದೀನಿ ಅದು. ಸೊ ಕನ್ನಡ ಆ ಸಾಂಗ್ ಮೇಲೆ ಪ್ರಚಾರದ್ದು ತೊಗೊಳ್ಳೋದು ಅಂತ ಹೇಳಿ. ತಗೊಂಡು ತೊಗೊಳಪ್ಪ. ಹ್ಞೂ, ಶಂಕ್ರ ತಲಾಟೆ ಅಂದ್ರಲ್ಲ, ತಲಾಟೆ ತಲಾಟೆಗೆ ನೀವು ಹುಟ್ಟಿಲ್ಲ, ನಿಮ್ಮಿಂದ ತಲಾಟೆ ಹುಟ್ಟ. ಅಲ್ಲ ಅಲ್ಲ, ಈಗ ನಾನು ಏನು ಕೇಳ್ಬೇಕು ನೀನು ಅಂತಿದ್ರೆ, ಗಾಳಿ ತಂಗಳು ಸಣ್ಣ ನೋಡಿದ್ಯಾ? ಕೇಳಿದ್ದಲ್ಲ ಗುರುಗಳ, ಅವಾಗಿಂದ ನಾನು ಟ್ಯೂನ್ ಮಾಡಿದಾಗ. ಏನು ಗುರುಅರ್ಥ, ನೀನು ನಂತರ ಶಿಷ್ಯನಾಗಿದ್ದೆ, ನನ್ನ ಲೆಕ್ಕದ ಪ್ರಕಾರ 10 ವರ್ಷ 9 ವರ್ಷ ಶಿಷ್ಯನಾಗಿ ಶಿಷ್ಯನಾಗಿದ್ದೆ. ಬೆಳೆತರ ಕೇಳಿಸ್ತು. ನೋ 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 ನೋ, ತುಂಬ ಸಭ್ಯ. ನೀನು ಜೊತೆಲಿ ಇದ್ರು ಸಾಂಗ್ ಹಿಟ್ ಮಾಡ್ತೀನಿ ಸಿನಿಮಾ ಹಿಟ್ ಮಾಡ್ತೀನಿ, ಇಲ್ಲ ಅಂದ್ರು ಸಾಂಗ್ ಹಿಟ್ ಮಾಡ್ತೀನಿ ಸಿನಿಮಾ ಹಿಟ್ ಮಾಡ್ತೀನಿ ಅಂತ ತೋರಿಸ್ತಾ ಇರೋದು. ನಾನು ಹೇಳದ್ ನಂಗೆ ಆಯ್ತು ಆಯ್ತಾ, ಅದೊಂದಾಯ್ತಾ. ನಂಗೆ ಏನು ನಿಮ್ದು ಬಂದಾಗೆಲ್ಲ ನನಗೆ ವಿಖ್ಯಾತು ಪ್ರಚಾರಕ್ಕೆನ ಮಾಡಿ ಅಂತ. ಪ್ರಚಾರ ಅಂತೇನಿಲ್ಲ, ಬೇಕಾದ್ರೆ ಸತ್ಯಗಳನ್ನ ಹೇಳೋಣ ಒಂದಷ್ಟು. ಅಂದರೆ ಸುಳ್ಳು ಹೇಳಿ ಪ್ರಚಾರ ಮಾಡೋದು, ನನ್ನ ಸಿನಿಮಾ ಅದೇ ಇದೆ ಅಂದ್ಬಿಟ್ಟು ಏನೂ ಇರಲ್ಲ, ಆ ಥರ ಹೋಗೋದು ಬೇಡ. ನಮ್ಮ ಈಗ ನಾನು ಯಾರೋ ಕೇಳಿದ್ದೇನೆಂದರೆ, ಈಗ ಸತ್ಯಗಳು ಹೇಳ್ತೀರಾ, ಈ ಸತ್ಯಗಳು ಹೇಳೋದು ಕಾಂಟ್ರವರ್ಸಿ ಆಗುತ್ತಲ್ಲ, ಹೆಂಗದು ಜಾಸ್ತಿ ಆಗೋಯ್ತು ಈಗ ಮೊನ್ನೆ. ಏನು ಎಲ್ಲರೂ ಸಖತ್ತಾಗಾಯ್ತಲ್ಲ ಅದು ಮೀಟದು. ಇವ್ರದಾ? ಏನಕ್ಕೆ ಅಲ್ಲ ಹೇಳಿದ್ದು, ಇದು ಎಲ್ಲ ಅಂತಾರೆ ಪಬ್ಲಿಸಿಟಿಗೆ ತೋರಿ ಇವರು ಗುರುಗಳು ಗುರುಪ್ರಸಾದ್ ಅವರು ಅಂತ ಬಂತು. ಇಲ್ಲಪ್ಪ ಇಲ್ಲ, ಆ ಸಾಂಗಲ್ಲಿ ಆ ಜಾಗ ಇದ್ದಿದ್ದು ಶ್ರುತಿ. ನೀನು ನಿನಗೆ ಗೊತ್ತು, ಈಗ ನೀನು ನಾನು ಹಿಂಗೆ ಎಷ್ಟು ಹೇಳ್ದಾಗ ಹಾಡ್ತೀನಿ ಇದೆ, ನೀನು ಒಬ್ಬನೇ ಹಾಡೋದು. ಆ ಸ್ವತಂತ್ರ ಇರೋದು ನಿನಗೆ ಮಾತ್ರ. ಅದೇ ಭೂಮಿ ಅದೇ ಬಾನು ನಾನು ಹಾಡಿದ್ರೆ ಹಿಂಗಿರುತ್ತೆ ಹಾಡು. ಅಲ್ಲ, ಅದೇ ಭೂಮಿ ಅದೇ ಬಾನು ಇರೋದು ಒರಿಜಿನಾಲಿಟಿನು. ಅದೇ ಭೂಮಿ ಅದೇ ಬಾನು ಈ ನಯನೂತನ. ಇದು ನಾನು ಹಾಡಿದ್ರೆ, ಇದು ಮನಮೂರ್ತಿಯವರು ಅದ್ಭುತವಾಗಿ ಮಾಡೋರು. ನೀವು ಅದಕ್ಕಿಂತ ಅದ್ಭುತವಾಗಿ ಹಾಡ್ತೀರ, ನಿಮ್ದು ಹೆಂಗಿದೆ ಫ್ಲಾಟ್. ಅದೇ ಭೂಮಿ ಅದೇ ಬಾನು ನಯನೂ ನೂತನ ಪಾತಾಳಕ್ಕೆ ಕೇಳ್ಬಿಟ್ರಿ. ಸೊ ಕೆಡ್ಗಾಗ ಅದರಲ್ಲಿ ಶ್ರುತಿ ಅನ್ನೋ ಫ್ಯಾಕ್ಟ್ರಿ ಇತ್ತಲ್ಲ, ನಾನು ಜಗೇಶ್ರಿಗೆ ಹಾಸ್ಯ ಇರಲಿ ಸರ್ ಕನ್ನಡ ಸಾಂಗೆ ಅದೆಲ್ಲ ಇರಲಿ, ಇವತ್ತು ನ್ಯೂಸ್ ಇರಲಿ ಅಂತ. ಅವಳು ನಾನು ಕನ್ನಡತಿ ಬಂದು ಹೇಳ ಗಬ್ಬೆಪಿಸ್ಬಿಟ್ಲಲ್ಲ, ಒಂಚೂರು ಒಂದು 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 ಚಟಿ ಇಟ್ಕೊಳ್ಳೋಣ. ಮಿಕ್ಕದವ್ರು ಯಾರು ನಾನು ಕನ್ನಡ ಬಂದು ಇಲ್ಲಿ ಕನ್ನಡ ನೆಲದಲ್ಲಿ ಹುಳಿ ಹಿಂಡೋದು ಬೇಡ ಅನ್ನೋದು ಉದ್ದೇಶವಾಗಿತ್ತು, ಹಾಗಾಗಿ ಅದನ್ನು ಕೊಟ್ಟಿದ್ದು. ಅದನ್ನು ಕೊಟ್ಟು ಉತ್ತರ ಕೊಟ್ಟು ಅಥವಾ ಆಯ್ತು ಅಲ್ಲ, ಅಲ್ಲಿ ಮುಗಿತು. ಈಗ ಜಗ್ಗೇಶ್ ಅಣ್ಣಂದು ಜಗ್ಗೇಶ್ ಸರ್ದು ಗೊತ್ತಲ್ಲ ಗುರುಗಳೇ, ಯಾಕಂದ್ರೆ ನಾವು ಫಸ್ಟ್ ಸಿನಿಮಾ ಬಂದಾಗ, ಈಗ ನಾವೆಲ್ಲ ಫಸ್ಟು ಸಿನಿಮಾ ಮಾಡಿದಾಗ ಮಂಜುನಾಥಗೆ ನಾವೆಲ್ಲ ಫಸ್ಟ್ ಸಿನಿಮಾ ನಾವು ನೋಡಿದ್ದು. ನಮಗೆ ಬೆಳಗ್ಗೆ ಶೂಟಿಂಗ್ ಶುರು ಆದ್ರೆ ಮುಗಿಯೋದು ಮಂಜುನಾಥ ನೀನು ಕ್ಲಾಪ್ ಹೊಡೆದಿದ್ದು. ಹ್ಞೂ, ನೋಡು ಗಂಟೆ ಹೊಡಿತಾ ಇದೆ ಸತ್ಯ ಅಂತೆ, ಸುಳ್ಳೇನಿಲ್ಲ. ಏ ನನಗೆ ಅದೊಂದು ಶಂಕರ ಇಲ್ಲ, ಒಂದು ನಿಮಿಷ ರಂಗನಾಯಕ ಬಗ್ಗೆ ಈಗ ಮನೆ ಸಾಂಗ್ ರಿಲೀಸ್ ಆಯ್ತಲ್ಲ, ಈಗ ಜಗ್ಗೇಶ್ ಸರ್ದು ಹೆಂಗೆ ಅಂದರೆ ನಾವು ಅವತ್ತು ಹೆಂಗೆ ನೋಡಿದ್ವಿ ಅದಕ್ಕೆ ಹಂಗೆ ಅವ್ರೆ ಇವನು ಇನ್ನೂ ಒಂದು 10-12 ವರ್ಷ ಆಯಿತು ಗುರುಗಳೇ. ಅದು ಆಗಿ ನನಗೆ 52 ಕಣ. ಹಾಂ, ನನಗೆ 52 ಜಗ್ಗೇಶ್ ಅನ್ಕೊಂಡೆ, ನನಗೆ 52 ನಿಮ್ಗೆ 52 ಗುರುಗಳೇ. ಹಾಂ, ನನಗೆ 52 ಅಣ್ಣ, ನೀವಿನ್ನೂ 50-55 ಅಂದರೆ ಯಾರೂ ಒಪ್ಪಲ್ಲ, ಯಾಕೆ ನಾನು ತೊಟ್ಲಾದಿದ್ದಾಗಿಂದ ನೋಡ್ತಾ ಇದ್ದೀನಿ ಸಿನಿಮಾ. ಹೌದು ಮತ್ತೆ ಅಲ್ಲ, ಅವರು ಬಿಕಾಸ್ ಆಫ್ ಡಯಟ್ ನಿನಗೆ ರಂಗನಾಗ ನೋಡಿದಾಗ ಗೊತ್ತದೆ ಆ ಎನರ್ಜಿನ ಕೊಡಿ ಅಂತ ಕುಣಿಸಿದ್ದೆಲ್ಲ ಆಯಿತು. ಅಂದರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ಬಿಟ್ಟು ಮಾಡ್ಬಿಟ್ರು. ಅದು ಲಾಸ್ಟಲ್ಲಿ ಬರುತ್ತಲ್ಲ ಟಟಾಡಣ ಅದೆಲ್ಲ ನೋಡಿದ್ಯಲ್ಲ, ಚೆನ್ನಾಗಿ ಬಂತು. ಹ್ಞೂ, ಅಲ್ಲ ಅದು ಸಾಂಗ್ ತೊಗೊಂತಾರಲ್ಲ, ಗಾಳಿ ತಂಗಾಳಿ ಕನ್ನಡ ಮಾತಾಡೆ, ಅದೊಂಥರ ಎಲ್ಲ ಅಂದರೆ ಒಂದು ಪ್ರೌಡ್ ಅದು ಎಲ್ಲರಿಗೂ. ಈಗ ನಮಗೇನೆ ಅದ್ರ ಅದಕ್ಕಿಂತ ಮಕ್ಕಳಿಗೆ ಅದೇನಂದ್ರೆ ಯಾವತ್ತೂ ತಿಳಿ ಒಂದು ಸಾಂಗ್ ಮಕ್ಕಳಿಗೆ ಇಷ್ಟ ಆಗಬೇಕು. ಹೌದು, ಮಕ್ಕಳಿಗೆ ನೋಡಿ ಇವಾಗ ಇವಾಗ ಶೇಕ್ ಇಟ್ ಪುಷ್ಪವತಿ ತಗೊಳ್ಳಿ, ಅದು ಐಟಮ್ ಸಾಂಗ್ ಅಂತ ಲೆಕ್ಕಕ್ಕೆ ಬರಲ್ಲ, ಮಕ್ಕಳಿಗೆ ಇಷ್ಟ, ಸೂಪರ್ ಹಿಟ್ ಸಾಂಗ್ ಅದು. ಎಲ್ಲ ಸಾಂಗ್ಗಳು ತಗೊಳ್ಳಿ, ಮಕ್ಕಳಿಗೆ ಬಾಯ್ಗೆ ಬಂತ ಈ ಟಪ್ಪು ಸಾಂಗ್ ಎಲ್ಲ ಬಂದಿದ್ದು. ಯಾವ ಫಿಲ್ಮ್ದು ಇದ್ರದ್ದು ಗುರುಗಳ? ಕ್ರಾಂತಿದು. ಓಕೆ, ಅದನ್ನು
ಈಗ ಮಕ್ಕಳುಗಳು ಊಟ ಮಾಡ್ಬೇಕಾದ್ರೆ ಸಾಂಗ್ ನೋಡ್ತಾರೆ. ಮಕ್ಕಳುಗಳು ಅಲ್ಲ, ಮಕ್ಕಳು ಆಯ್ತು, ಮಗು ಮಕ್ಕಳು ಮಕ್ಕಳು ಮಕ್ಕಳುಗಳು ಅಂತೆ, ಗಳು ಬೊಂಬೆ ಕೋಲಾರ್ಗಳು ಓಡ್ ಬಂದ್ವಲ್ಲ ಚೆನ್ನಾಗಿದೆ. ಇಲ್ಲ ಇಲ್ಲ ಹಂಗೆ ಸ್ವಲ್ಪ ಬಿಡಪ್ಪ ಅಲ್ಲ, ಅಲ್ಲಿ ಕೋಲಾರದಲ್ಲಿ ಕೆಲವು ಕಣ್ಗಳು ತುಂಬಿಕೊಂಡು ಹೊಟ್ಟೆಗಳು ಹಸ್ಕೊಂಡು ಏನಾಯ್ತು ಇದು ಮಕ್ಕಳ ಬಾಯಿಗೆ ಬರಬೇಕು, ಮಕ್ಕಳ ಬಾಯಿಗೆ ಬರಬೇಕು, ಮಕ್ಕಳುಗಳಿಗೆಲ್ಲ ಮಕ್ಕಳ ಬಾಯಿಗೆ ಬರಬೇಕು. ಇದು ಹೆಂಗಾಯ್ತು ಅಂದರೆ ಇದೂ ಅಷ್ಟೇ, ಈಗ ಹೋಗ್ತಾ ಹೋಗ್ತಾ ಸಾಂಗ್ಗಳು ಹೆಂಗೆ ಅಂದರೆ ಕೇಳ್ತಾ ಏನೋ ಒಂದು ಒಂದು ಮೆಲೋಡಿ ಇದೆ ಅದರಲ್ಲಿ, ಒಂದು ಏನೋ ಒಂದು ಮ್ಯಾಜಿಕ್ ಇದೆ ಅದರಲ್ಲಿ. ನಾನು ಅದಕ್ಕೊಂದು ಇದು ಮಾಡಿದೆ, ಸಾರ್ ಸಾಂಗ್ ಅಂದರೆ ಒಂದು ಹೀರೋ ಇರಬೇಕು, ಹೀರೋಯಿನ್ ಇರಬೇಕು, ಅದಿರಬೇಕು ಇದಿರಬೇಕು ಅಂತ ಯಾರೋ ಒಬ್ಬ ಕೇಳಿದ್ರು. ಅಲ್ರಿ ಇದೇ ಕಾನ್ಸೆಪ್ಟಲ್ಲಿ ಇನ್ನೂ ಎಷ್ಟು ವರ್ಷ ಇದ್ದೀರಿ, ಸಾಂಗ್ನಲ್ಲಿ ಹೀರೋ ಒಬ್ಬ ಕಥಾನಾಯಕ ಒಂದು ವರ್ಷ, ಅದಕ್ಕಿಂತ ಮೀರಿ ಕಾನ್ಸೆಪ್ಟ್ ಇರಬೇಕು. ಇದರಲ್ಲಿರೋ ಕಾನ್ಸೆಪ್ಟೇ ಕನ್ನಡ. ಇದುವರೆಗೂ ನಮ್ಮ ಅಷ್ಟು ಚಿತ್ರಗಳನ್ನು ಚಿತ್ರಗಳನ್ನು ಎಲ್ಲಿ ಬರ್ಕೊಂಡಿದೆ, ಕನ್ನಡ ಸಂಘೇ ಬರ್ತಿರಲಿಲ್ಲ, ಕನ್ನಡದ ಸಿನಿಮಾಗಳೇ ಆಗಿದ್ದರು, ಕನ್ನಡ ಸಂಘ ಬರೀ ಜಾಗವೇ ಸಿಕ್ಕಿರಲಿಲ್ಲ, ಇದು ಕನ್ನಡದ ಸಿನಿಮಾ ಇಲ್ಲಿ. ಅದಕ್ಕೋಸ್ಕರನೇ ಈ ಹಾಡನ್ನು ತಂದು ಮಾಡಿಸಿದ್ರು. ಅದರಲ್ಲಿ ಒಂದಷ್ಟು ಆಮೇಲೆ ಸರ್ ಈ ಸಾಂಗಲ್ಲಿ ಹೀರೋ ನಿಂದ್ರೆ ಚೆನ್ನಾಗಿರೋದಲ್ಲ ಸರ್ ಅಂತ ಅವನೇ ಹೇಳಿ ಕೊಟ್ಟ. ಲೋ ಅಲ್ಲಿ ಎರಡು ಕತ್ತೆಗಳಿದೆಯಲ್ಲ ಅದು ಹೆಣ್ಕಣೋ ಅಂತ ಅದನ್ನು ಮೇಯಿಸ್ತಿರ್ತಾರೆ ಜಗ್ಗೇಶ್ ಅವರು ಪಾತ್ರಧಾರಿಯಾಗಿ. ನೋಡಿ ನಿಮಗೆ ನೆನಪಿದೆಯಾ ನಿಮ್ಮ ರಿಲೇಟಿವ್ ಡಾಕ್ಟರ್ ಹರ್ಷ ಹೆಂಗಿದ್ದಾರೆ? ಅಲ್ಲಲ್ಲ ನನಗೆ ನಿಮ್ಮ ದುರದ ಕಜಿನ್ನು ಡಾಕ್ಟರ್ ಹೊತ್ಕೊಂಡಿದ್ನಲ್ಲ ಬಂದು ಹಿಂಸೆ ಕೊಟ್ಟಾರ ರಾತ್ರಿ ಎಲ್ಲ. ಇದು ನಾನು ಇದನ್ನು ಒಂದು ಕೆಲಸ ಮಾಡೋಣ, ಇದನ್ನು ಹೀಗೆ ಇದನ್ನು ನೀವು ಕೇಳಿದ ಪ್ರಶ್ನೆಗೆ ಉತ್ತರ ನಾನು ಹೇಳ್ತೀನಿ. ಒಬ್ಬ ಡಾಕ್ಟ್ರು ಎಮ್ ಡಿ ಎಮ್ ಡಿ ಓದ್ಕೊಂಡಿದ್ರು, ಬಂದುಬಿಟ್ಟು ನಾನು ಸಾಹಿತ್ಯ ಬರೀತೀನಿ ಸರ್ ಏನು ಬರೀತೀಯಪ್ಪ ಅಂತ ಒಂದು 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 ಇಷ್ಟು ಪಕ್ಕ ಬಂದುಬಿಟ್ಟಿದ್ದಾರೆ, ಒಂದರಲ್ಲೂ ವಿಚಾರ ಇಲ್ಲ, ಒಂದರಲ್ಲೂ ಉಪಯೋಗ ಇಲ್ಲ. ಅವತ್ತು ಶಂಕರ ನನ್ನ ಜೊತೆ ಇದೆ ಇದ್ದ, ಏನಾಯಿತು ಅವರು ಬರೆದಿರೋದು ನಾನು ಹಿಂಗಲ್ಲಪ್ಪ ಯಾವ್ದಾದ್ರು ಒಂದು ಒಳ್ಳೆ ಹಾಡು ಹಿಡ್ಕೊ ಅದಕ್ಕೆ ಪ್ಯಾರಲ್ ಲಿರಿಕ್ಸ್ನ ಬರೆಯೋ ಮುಖಾಂತರ ಲಿರಿಕ್ಸಿಸ್ಟ್ ಆಗು ಅಂದರೆ ಈಗ ಬೆಳದಿಂಗಳಾಗಿ ಬಾ ಒಳ್ಳೆ ಹಾಡು, ಆ ಬೆಳದಿಂಗಳಾಗಿ ಬಾ ಹಾಡನ್ನು ನಾವು ಕನ್ನಡಕ್ಕೆ ಬೇರೆ ಥರ ಬರೆಯಿದ್ರೆ ಹನುಮಂತನಾಗಿ ಬಾ ಶ್ರೀರಾಮನಾಗಿ ನಾನು ಆಶ್ರಯವನು ಆ ಥರ. ಸೊ ಅವಾಗ ಅರ್ಥ ಕಾನ್ಸೆಪ್ಟ್ ಎಲ್ಲವೂ ನಿಮ್ಗೆ ಕಂಟ್ರೋಲ್ ಸಿಗುತ್ತೆ. ಒಂದಷ್ಟು ಪಕ್ಕ ಮಾತ ಅವ್ನು ಹೋಗಿ 11-12 ವರ್ಷ ಆಯ್ತಾನ, ಇನ್ನೂ ಬಂದಿಲ್ಲ ಅವ್ನು ವಾಪಸ್, ಆ ಡಾಕ್ಟ್ರು ಬಂದಿಲ್ಲ. ಅದು ಅದು ಏನಾಯ್ತು, ಇವನೇನು ಮಾಡ್ತಾನೆ ಭೂಪತಿ ಮುಖ ತೋರ್ಸಲ್ಲಿ ಇಲ್ಲೇ ತೋರ್ಸ, ಇವನೇನು ಮಾಡ್ತಾನೆ, ಅದ್ರ ಮಾರನೇ ದಿನ ಪ್ರೊಡ್ಯೂಸರ್ ಮೀಟಿಂಗ್ ಇತ್ತು, ನಾವು ಹೋಗಬೇಕಿತ್ತು, ನಾನು ಡ್ರೈವ್ ಮಾಡ್ತಿದ್ದೀವಿ, ರಾಜಾ ಸೀಟಲ್ಲಿ ಕೂತಿಯಾನೆ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಏನು ಕೇಳ್ತಾನೆ, ನಾನೊಂದು ಹಾಡು ಬರ್ತಿದ್ದೀನಿ ಗುರುಗಳೇ ಅಂತ. ನನಗೆ ಶಾಕು, ನಿನ್ನೆ ಆ ಡಾಕ್ಟ್ರು ಬಂದು ಹಿಂಸೆ ಕೊಟ್ಬಿಟ್ಟು ಹೋಗಿದ್ದಾನೆ, 8 ಅವರ್ ನನಗೆ ಬ್ಯಾಡದ ಹಾಡೆಲ್ಲ ಕೇಳಿಸಿ ಹಿಂಸೆ ಕೊಟ್ಟಿದ್ದಾನೆ, ನೀನೇನು ಬರ್ದಿದ್ಯೋ, ಯಾವನು ಗಲಾಟೆ ಮಾಡ್ತಿದ್ದಾನೆ, ಮನೆ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾನೆ ಅಂತ ಸಾಂಗ್ ಬರ್ದಿದ್ದೀನಿ. ಮೈಸೂರು ಹೋಗ್ತಾ ಇದ್ವಿ, ಮೈಸೂರಲ್ಲ ಕಲ್ಯಾಣ ನಗರ. ಹಾಂ ಕರೆಕ್ಟ್, ಸರಿ ಸರಿ, ಇದು ಇವ್ರದ್ದು ಇದು ಪ್ರೊಡ್ಯೂಸರು ಡೆಬರಶ್ಯಾ. ಹಾಂ ಅಲ್ಲಿಗೆ ಹೋದಾಗ ಅವಾಗ ನೀನು ಹೇಳಿದ ಜ್ಞಾಪ ಇದೆ ನಿಲ್ಲಿಸ್ಬಿಟ್ಟು, ಹಾಗಾದ್ರೆ ನೀವು ಬಡವರು ಬರ್ದಿದ್ದೆಲ್ಲ ಕೇಳಲ್ಲ, ನೀವು ಡಾಕ್ಟ್ರದ ಕೇಳೋದ ಅಂತ ಗಾಡಿ ನಿಲ್ಲಿಸ್ಬಿಟ್ಟು. ಇಲ್ಲ ಇಲ್ಲ ನೀ ಏನು ಬರ್ದಿದ್ದಿ ಅದು ಹೇಳು ಕೇಳೇ ಬಿಡ್ತೀನಿ ಆದಂಗಾಗಲಿ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ದೆ ಸೈಡ್ಗೆ, ನೆಳಗಾಕಿ ಅಂತ ನೆಳಗಾಕಿದೆ. ಅಲ್ಲಿ ಹಾಡ್ದ, ಅದೇನಾಗಿದೆ ಆ ಡಾಕ್ಟ್ರಿಗೆ ಹೇಳಿದ ಪಾಠನ ಅರ್ಥ ಮಾಡಿಕೊಂಡವನು ಇವನು. ಅವತ್ತು ಮುಂಗಾರು ಮಳೆ ಹಿಟ್ಟಾಗಿತ್ತು, ಅದರಲ್ಲಿ ಒಂದು ಹಾಡಿಗೆ ಇವನು ಬರೆದಿದ್ದ, ಅದನ್ನು ಹಾಡಿಸ್ತೀನಿ. ತುಂಬ ಮೀಟಾಗಿ ನಮ್ಮ ಗ್ಯಾಪ್ ಆಯ್ತಲ್ಲ. ಅಲ್ಲ ಇದು ಮುಂಗಾರು ಮಳೆದು ಸೂಪರ್ ಡೂಪರ್ ಇಟ್ಟು ಸಾಂಗ್ ಅದು. ಅಂದರೆ ಒಂದು ಬೇಸಿಕ್ ಆಗಿ ಕಲಿಬೇಕು ಅಂದ್ರೆ ಏನು ಕಲ್ಪನೆ ಅಂತ ನೀನು ಹಾಗೆ ಸುಮ್ಮನೆ ಬಿಟ್ಬಿಟ್ಟು ಹೇಳ ಅಲ್ವಾ. ಯಾಕೋ ಏನು ಗೊತ್ತಾಗ್ತಿಲ್ಲ, ಇತ್ತೀಚೆಗೆ ನಿದ್ದೆ ಇಲ್ಲ, ಅನುಕ್ಷಣವು ನೆನಪಿಗೆ ಬಂದು ಒಂದೇ ಸಮನೆ ಕಾಡುವೆಯಲ್ಲ, ಯಾಕೆ ಹುಡುಗಿ ತಲೆಯ ಕೆಡಿಸಿದೆ ನನ್ನ ಪ್ರೀತಿ ಬಲೆಗೆ ತಳ್ಳಿದೆ ಬೇಡಿ ಹಾಕಿದೆ. ಇದು ಈ ಥರ ಬರ್ದ, ಇದು ಮಜಾ ಅಂದರೆ ಕೇಳಿದೆ ಅಲ್ಲ ಕಣ, ಜಯಂತ್ ಕಾಕಿಣಿ ಅವರು ಹಾಗೆ ಸುಮ್ಮನೆ ಅಂತ ಬರ್ದಿದ್ದಾರೆ, ನೀನು ಹುಡುಗಿ ಕೈ ಕೊಟ್ಟರೆ ಏನೋ ಮಾಡ್ತೀನಿ ಅಂತ, ಹೋಗೆ ಸುಮ್ಮನೆ ಅಂತ ಹೋಗೆ ಸುಮ್ಮನೆ. ಅಲ್ಲ ಇನ್ನೊಂದು ಹೇಳ್ತೀನಿ, ನೆಕ್ಸ್ಟ್ ಲೈನ್, ಗುರುಗಳು ಹೇಳುತ್ತಿದ್ರು ಹುಡುಗಿಯರು ಒಳ್ಳೆ ನಟಿಯರು, ನನ್ನಯ ಪ್ರೀತಿಯ ವಿಷಯದಿ ನಟನೆಯ ಮಾಡದಿರು. ಈ ಥರ ಒಂದು ಇಷ್ಟು ಚೆನ್ನಾಗಿ ಹಿಂಗೆ ಬರೋದು ಶಂಕರ, ಅದೇನ ಗುರುಗಳೇ ನನಗೆ ಏನು ಗೊತ್ತಾ ಗುರುಗಳೇ, ಒಂದು ನೀವು ಏನೋ ಹೇಳ್ತಾ ಇದ್ದೆ ಕೆಲವೆಲ್ಲ
ನಿಮ್ದೊಂದು ರಿಯಾಕ್ಷನ್ ಇರ್ತಿತ್ತು, ಆ ರಿಯಾಕ್ಷನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವಾಗ ಸ್ಟಾರ್ಟಿಂಗಲ್ಲಿ ಬಂದಿದ್ನಲ್ಲ, ಓ ಈ ಅಪ್ಪನ ಹಿಂಗಾರ ಮೆಚ್ಚಿಸ್ಬೇಕಲ್ಲ, ಈಗ ಫಸ್ಟ್ ಬಂದಾಗಲೇ ಮೆಚ್ಚಿಸ್ಕೊಂಡೇ ಬಂದಿದ್ದು. ಸೂಪರ್ ಎಪಿಸೋಡ್ ಕೆಲಸದಲ್ಲಿ ಹೆಂಗೆ ಮೆಚ್ಚಿಸೋದು ಅಂತ ನಿಮ್ಗಳಿಗೆ ಗೊತ್ತಿರಲಿ. ಇದನ್ನು ನಾನು ಶಂಕರನ ಬಗ್ಗೆ ಹೇಳಬೇಕಾಗಿರುವಂಥದ್ದು ಎಲ್ಲೂ ಹೇಳಿಲ್ಲ. ಈತ ಅಂದರೆ ಎಲ್ಲ ಕೆಲವು ಕಡೆ ತುಂಬ ಇದರಲ್ಲಿ ಏನಾದ್ರು ಹೇಳಿರಬಹುದು. ಇವತ್ತು ಅವನು ಕೂಡ ಒಳ್ಳೆಯ ಫಿಲ್ಮ್ ಮಾಡಿದ್ದಾನೆ, ಹಿಟ್ ಮಾಡಿದ್ದಾನೆ, ಇದನ್ನು ಯಾವತ್ತೂ ನಂಗೆ ಪ್ರಾಮಿಸ್ ಮಾಡಿದ್ದ. ಇವನು ಬಂದಿದ್ದು ಹೇಗೆ ಅಂದರೆ, ಒಂದಿನ ನನಗೆ ಒಂದು ಫೋನ್ ಬರುತ್ತೆ, ಒಬ್ಬ ಗೌಡ ಅಂಥೇಳಿ ನಮ್ಮ ಸ್ನೇಹಿತರು, ಅವನು ಇವರ ಸ್ನೇಹಿತರು ಕೂಡ, ಫೋನ್ ಬರುತ್ತೆ. ಫೋನ್ ಬಂದುಬಿಟ್ಟು ಈ ಥರ ನಾವು ಹುಡುಗ ಒಬ್ಬ ಇದ್ದಾನೆ ಶಿವು ಅಂತ, ಅವನು ನಿಮ್ಮನ್ನು ಭೇಟಿ ಮಾಡಬೇಕಂತೆ ಅಂತ ನನಗೆ ಹೇಳ್ತಾರೆ. ನನಗೆ ಭೇಟಿ ಏನಪ್ಪ, ಫೋನೇ ಕೊಟ್ಬಿಡು ಒಂದು ನಿಮಿಷ ಮಾತಾಡ್ಬಿಡ್ತೀನಿ ಅಂತ. ಇಲ್ಲ ಇಲ್ಲ, ಅವನು ಮೂಗ, ಅವನು ಮಾತಾಡೋಕ್ಕೆ ಬರೋಲ್ಲ, ಹಾಗಾಗಿ ಅಂತ. ಅಯ್ಯೋ ಅಯ್ಯೋ ಶಿವನೇ ಪಾಪ, ಆತ ನನಗೆ ಯಾರೋ ಶಿವು ಅಂತೈತಿ, ಆಯಿತು ಕಳಿಸಪ್ಪ ಅಂದ್ಬಿಟ್ಟು. ಆಮೇಲೆ ಇದು ಬೆಂಗಳೂರು ಸರಿ ಇಲ್ಲ ಕಣೆ, ಅಡ್ರೆಸ್ ಕೊಟ್ಬಿಟ್ರೆ ಸಮಸ್ಯೆಗಳಾಗೋ ಸಾಧ್ಯತೆ ಇರುತ್ತೆ, ಮನೆ ಇಂಥ ಕಡೆ ಇದೆ ಅಂತ ಹೇಳ್ಬಿಟ್ಟು ಕಳಿಸು ಅಂತ. ಇಲ್ಲ ಇಲ್ಲ, ಅವನು ಕೊರಿಯರ್ ಸರ್ವಿಸ್ ಮಾಡ್ತಾನೆ, ಹಾಲಾಗ್ತಾನೆ, ಪೇಪರ್ ಹಾಕ್ತಾನೆ, ಅವನು ಅಡ್ರೆಸ್ ಎಲ್ಲ ಚೆನ್ನಾಗಿ ಹಿಡಿತಾನೆ, ಬರ್ತಾನೆ ಬಿಡಿ ಅಂತ ಅಂದ್ಬಿಟ್ಟು ಬಂದ. ಬಂದ ಶಿವು ಬಂದ, ಕೂತ್ಕೊಂಡ, ಮೂಗ, ನಾನು ಮಾತಾಡ್ತಾ ಅವನ ಜೊತೆ. ಅವ್ನು ನನ್ನ ಮಗಳದು ಒಂದು ಸ್ಲೇಟ್ ಇತ್ತು, ಆ ಸ್ಲೇಟಲ್ಲಿ ಬರೆಯೋದು ನಿನಗೆ ಯಾರು ಇಷ್ಟ ಅಂತ. ಶಂಕರ್ನ ನಾನಲ್ಲಿ ನನ್ನ ತಮ್ಮ ಶಂಕರ ಒಂದು ಬುಕ್ ಇತ್ತು, ಅವ್ನಿಗೆ ಗಿಫ್ಟ್ ಮಾಡಿದೆ, ಊಟ ಟೈಮು ಬಕ್ಕುದ್ರು ಊಟ ಮಾಡೋ ಅಂದ್ಬಿಟ್ಟು ಅವ್ನಿಗೆ ಊಟ ಕೊಟ್ಟೆ. ನಾನು ಒಳಗಡೆ ಕೇಳ್ಕೊತಾ ಇದ್ದೆ, ಅಲ್ಲ ದೇವರು ಅಂತಿದ್ದರೆ, ಭಗವಂತ ಅಂತಿದ್ದರೆ, ಈತನಿಗೆ ಅಂಥ ಕನಸು ಕೊಟ್ಟಿದ್ದೆ, ಅಂಥ ಎಫಿಷಿಯನ್ಸಿ ಇದ್ದಾನೆ, ಎಲ್ಲವೂ ಸರಿ, ಆಸೆಗಳಿದೆ, ಇದಿದೆ, ಶಂಕರ್ ನಾಗನ ಪ್ರತಿಷ್ಠಿನಿ ಅಂತಾನೆ, ಆಮೇಲೆ ಡೈರೆಕ್ಟ್ ಆಗಬೇಕು ಅಂತಿದ್ದಾನೆ, ಮಾತೇ ಕೊಟ್ಟಿಲ್ವಲ್ಲ ಇವನಿಗೆ ಅಂತ. ನನಗೇನೋ ಶಕ್ತಿ ಇದ್ದರೆ ಮಾತು ಬರಲಿ ಅಂತ ಕೊಟ್ಬಿಡುವೆ ನಾನು ಅಂತೆಲ್ಲ ಅಂದ್ಕೊಂಡೆ. ಆಮೇಲೆ ಕೂತ ಒಂದು 5 ಅವರ್ ಕೂತಿದ್ದ, ಊಟ ಗೀಟ ಮಾಡ್ದೆ, ಒಂದು ಚೀಟಿ ಏನೋ ಕೈ ಕೊಟ್ಬಿಟ್ಟು ಹೋದ. ಚೀಟಿ ತೆಗೆದು ನೋಡಿದ್ರೆ, ನನ್ನ ಜಾತಿ ಕೇಳಿಲ್ಲ, ಧರ್ಮ ಕೇಳಿಲ್ಲ, ಇದು ಕೇಳಿಲ್ಲ, ನೀವು ಊಟ ಹಾಕಿದ್ದೀರಿ, ಅದು ನೆನಪಿದೆ ಇವರುಗಳೇ ನಿಮಗೆ ಅಲ್ಲ ಇದು ಅಂತಂದ್ಬಿಟ್ಟು ಹೋದ. ಹೋದ ಹೋಗಾಯಿತು. ಒಂದು ಮಾರನೇ ದಿನ ನಾನು ಎಣ್ಣೆ ಹೊಡ್ಕೊಂಡು ಕೂತಿದ್ದೆ, ರಾತ್ರಿ 9-10 ಗಂಟೆ ಆಗ್ಬಿಟ್ಟಿತ್ತು. ಗುರುಗಳೇ ಅಂತ, ಓ ಅಲ್ಲಿ ಇನ್ನೊಂದಾಗಿತ್ತು, ಏನು ಮಾಡಬೇಕು ಅಂತ ನೀವು ಅಂತಂದರೆ, ಅವನು ಮಾತು ಬರೆದಿರೋ ಕ್ಲ್ಯಾಪ್ ಕ್ಲ್ಯಾಪ್ ಅಂತ. ಅಲ್ಲ ಕಣಯ್ಯ, ಕ್ಲ್ಯಾಪ್ ಬೋರ್ಡ್ ಆರ್ಟಿಸ್ಟ್ ಕೂಗ್ಬೇಕು ಕಣಯ್ಯ, ಶಾರ್ಟು ಟೇಕು ಇದೆಲ್ಲವನ್ನ ಸನ್ನಿವೇಶ ಎಲ್ಲವನ್ನ ಹೇಳಬೇಕು, ನೀನು ಕೂಗಕ್ಕೆ ಬರಲ್ಲ, ಮಾತೇ ಇಲ್ಲ ಅಂತಂದರೆ ನೀನು ಕ್ಲ್ಯಾಪ್ ಬೋರ್ಡ್ ಆರ್ಟಿಸ್ಟ್ ಹಿಂಗೆ ಹಾಕ್ತಿ. ತಲೆ ಇಲ್ಲದೆ ಇರೋರೇ ಡೈರೆಕ್ಟರ್ಸ್ ಆಗಿದ್ದಾರೆ, ಮಾತಿಲ್ಲದೆ ಇರೋ ನೀನು ಕ್ಲ್ಯಾಪ್ ಬೋರ್ಡ್ ಆಗ್ಬೋದೇನಾ, ನೀನು ಕ್ಲ್ಯಾಪ್ ಬದಲು ಆ ವಾಯ್ಸ್ ನಾನೇ ಕೊಡ್ತೀನಿ, ಹೋಗಿ ನಿನಗೋಸ್ಕರ ನಾನೇ ಕೂಗ್ತೀನಿ, ಆಮೇಲೆ ಡೈರೆಕ್ಟ್ ಮಾಡ್ತೀನಿ. ಎಷ್ಟೆಲ್ಲ ಆಯಿತು. ಆಮೇಲೆ ನೈಟ್ ಫೋನ್ ಮಾಡ್ತಾನೆ, ಫೋನ್ ಮಾಡಿದ್ರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಡೈರೆಕ್ಟ್ರೇ ವಾಯ್ಸ್ ಕೊಡೋದು, ವಾಯ್ಸ್ ಕೊಡೋಕು ಪ್ರಪಂಚದಲ್ಲಿ ಅದನ್ನು ರೆಕಾರ್ಡ್ ಮಾಡಾಕ್ಬೋಣ ನಾವು ಅಂಥೇಳಿ ಅದಾಗತ್ತೆ. ಅದಾದಮೇಲೆ ಇದು ನೈಟ್ ಫೋನ್ ಮಾಡ್ತಾನೆ, ಎಣ್ಣೆ ಹೊಡ್ಕೊಂಡು ಕೂತಿರ್ತೀನಿ ಗುರುಗಳೇ ಅಂತ. ಎಣ್ಣೆ ಅವಾಗ ಹೇಗೆ ಬಿಟ್ಬಿಟ್ಟಿದ್ದೀರಾ, ಅದು ಬೇರೆ ಪ್ರಶ್ನೆ. ಎಣ್ಣೆ ಈಗಿಲ್ಲ, ಹೇಗೆ ಬಿಟ್ಟಿಲ್ಲ ಅಲ್ಲ, ತಗೋಬೇಕಲ್ಲ ಎಲ್ರಿಗೂ ಹೇಳ್ಬಿಟ್ಟು. ಹಾಂ ಅದು ನಾನು ಗುರುಗಳೇ, ಯಾರು ಅಂತ, ಶಿವು ಗುರುಗಳೇ, ಮೂಗಂತರ ಬಂದು ಕೂತಿದ್ನಲ್ಲ 4 ಅವರ್, ನಿಮ್ಮನ್ನ ನಂಬಿಸಿದ್ದೀನಿ ಅಂದರೆ ನಂಗೆ ಕೆಲಸ ಕೊಡಬೇಕು, ನೀವೇನು ಕೂಗೋ ಅವಶ್ಯಕತೆ ಇಲ್ಲ, ನಾನೇ ಅದು. ಏನೋ ನಿನ್ನ ಹೆಸರು ಶಂಕರ ಅಂತ, ಅದೇ ಶಂಕರ್ ಗುರು. ಆ ಕಣ್ಣಲ್ಲಿ ತೇವ ಆಗುತ್ತೆ, ನನಗೆ ನಂಬಲ್ಲ ನೀವು. ಅಲ್ಲ ನೀವು ಹೇಳಿದ್ದು ಹೇಳಿ, ತಿಕ್ಕ ಮುಚ್ಕೊಂಡು ಬರ್ಬೇಕು ನೀನು ಇವಾಗ ಇನ್ಮೇಲಿಂದ, ದಿನ ಇರ್ಬೇಕು ನನ್ನ ಜೊತೆಯಲ್ಲಿ ಅಂತ ಹೇಳಿದ್ದು. ಇದೇ ನನ್ನ ಸರ್ಟಿಫಿಕೇಟು. ಇಲ್ಲ ಇಲ್ಲ, ಅವನು ಎಷ್ಟು ಚೆನ್ನಾಗಿ ನಟಿಸಿದ್ದ ಅಂದರೆ, ನನಗೆ ಒಂದು ಕ್ಷಣಕ್ಕಾಗಲಿ ಒಂದು ಇದಕ್ಕಾಗಲಿ ಆ ಡೌಟ್ ಏನು ಬಂದಿರಲಿಲ್ಲ. ಅವನ ಉತ್ಸಾಹ ಇದು ನಮ್ಮಲ್ಲಿ ಜೊತೆಲಿ ಅಂದರೆ 24/7 ನನ್ನ ಜೊತೆನೇ ಇರೋನು, ಎಲ್ಲ ಕಡೆ ಹೋಗ್ತಾ ಇದು. ಇವನಿಗೆ ಅವಾಗ ಡ್ರೈವಿಂಗ್ ಬರ್ತಿರ್ಲಿಲ್ಲ, ಈಗೆಲ್ಲ ಕಲ್ತ್ಬಿಟ್ಟಿದೆ. ಅಲ್ಲಾಗಲ್ಲ ಅವಳು ಕಲಿತ ಗುರುಗಳೇ, ನೀವು ಎಲ್ಲಿ ಕೊಡ್ತೀರಾ? ಅಲ್ಲ ಅಲ್ಲ, ನಿಮ್ಗೆ ಎಲ್ಲಿ ಗುರುಗಳೇ? ಇವ್ರು ನಾನು ಡ್ರೈವರು, ಇವ್ರು ರಾಜ ಸೀಟು, ನಾನು ಇವ್ದು ಐಡಿಯಾಗಳು ಡಿಸ್ಕಷನ್ ಆಗ್ತಿರುತ್ತೆ, ಹಾಗೆಲ್ಲ ಬೆಳೆದಿದ್ದಾನೆ, ಸಂತೋಷ. ಬಟ್ ಈ ಘಟನೆ ನಾನು ನಿಮ್ದು ಹೇಳಬೇಕು ಅಂತ ಅಂದ್ಕೊಂಡೆ ನಾನು. ಹೇಳೋದು ವೀಕೆಂಡ್ ವಿತ್ ಗುರುಪ್ರಸಾದ್ ಅವೇದ್ ಗುರು ರಮೇಶ್ ಸರ್ ಇಲ್ಲ ಇವತ್ತು ನಿಧಾನಾಯಕದು. ನಾನು ಏನಕ್ಕೆ ಅಂದರೆ, ಹಂಗೆ ಮೊನ್ನೆ ಹೇಳಿದ್ರು, ಒಂದು ಮತ್ತೆ ಬರ್ತಾರೆ ಈಗ ಗುರುಗಳು ಅಂದರೆ ಎಲ್ಲೋ ಕಾಣಿಸ್ತಿಲ್ಲ ಇಷ್ಟು ದಿನ, ಆಯಿತಾ? ಈಗ ಕಾಣಿಸ್ಕೊಳ್ಳೋದಲ್ಲ ಇಂಪಾರ್ಟೆಂಟು, ಮೆರೆಯೋದು ಇಂಪಾರ್ಟೆಂಟ್. ಆಯಿತಾ? ದೊಡ್ಡ ಮಾತು ಗುರುಗಳು, ನಿಮ್ಮ ಹತ್ರ ಕದಿಯೋದು ಏನು ಹೇಳಿ, ಎರಡು ಕದಿಯೋಕ್ಕಾಗಲ್ಲ ನಿಮ್ಮ ಹತ್ರ, ತಲೆ ಮತ್ತು ಕನ್ನಡಕ ಎಂದು ಕೇಳಿ, ಎರಡರಲ್ಲೂ ಪವರ್ ಇದೆ. ಎಲ್ಲೋ ಪಂಚ್ ಬರ್ಕೊ ಬಂದ್ಬಿಟ್ಟಿದೆಯಲ್ಲ. ಇಲ್ಲ ಗುರುಗಳು, ಈಗ ಓಡಿಸಿದ್ದು ಕನ್ನಡಕ ಚೆನ್ನಾಗಿತ್ತು. ಚೆನ್ನಾಗಿದೆ, ಚೆನ್ನಾಗಿದೆ. ಕರೆಕ್ಟು, ಅವಾಗಿಂದಲ್ವ ಗುರುಗಳ ಕನ್ನಡಕ ಯಾರು ಹಾಕೊಳಕ್ಕಾಗತ್ತಾ? ನಿಮ್ಮ ಶರ್ಟ್ ಕದ್ದಿದ್ದೀನಿ ಎಲ್ಲ ನಮ್ಗೆ ಗೊತ್ತಲ್ಲ, ಪೆನ್ನು ಎಲ್ಲ ನಮ್ಗೆ ಗೊತ್ತಲ್ಲ ಗುರುಗಳ, ಏನಿದೆ ಎಲ್ಲಾನು ಕೊಟ್ಟಿದ್ದೀರಾ, ಕನ್ನಡಕ ಮಾತ್ರ ಕೊಡೋಕ್ಕಾಗಲ್ಲ, ತಲೆ ಮಾತ್ರ ಕೊಡೋಕ್ಕಾಗಲ್ಲ. ಎರಡು ಪವರ್ ಜಾಸ್ತಿ, ಪವರ್ ಜಾಸ್ತಿ. ಚೆನ್ನಾಗಿ ಚೆನ್ನಾಗಿ, ತುಂಬ ಚೆನ್ನಾಗಿ, ನಮ್ಮ ಕಣ್ಣಿಗೆ ಆಗಲ್ಲ ವಿಷನ್ನು. ಮತ್ತು ನನಗೆ ಇನ್ನೊಂದು, ಕೋಟ್ಯಧಿಪತಿ ಮಾಡುವಾಗ ನನ್ನ ಜೊತೆ ರೈಟ್ ಹ್ಯಾಂಡಾಗಿ ನಿಂತವನು ಶಂಕರ. ಇವನು ಇದು ಪ್ರತಿ ಎಪಿಸೋಡು ಅಪ್ಪು ಸರು ನಾನು ಇವನು ಇದ್ದೇ ಇದ್ದು.
ಡೈರೆಕ್ಟರ್ಗಳು ಬಂದು ಹೋಗೋರು ಚೇಂಜ್ ಆಗೋದು ಎಲ್ಲವೂ ಆಗ್ತಿತ್ತು. ಇವನು ನನ್ನ ಜೊತೆನೇ ಇದ್ದ. 50th ಎಪಿಸೋಡ್ಗೆ ರವಿಚಂದ್ರನ್ ಬರ್ತಾರೆ ಅಂತ ಒಂದಿದು, ಅದಕ್ಕೆ ಒಂದು ಅದ್ಭುತವಾದ ಲೈನ್ ಬೇಕು ಅಂತ ಹುಡುಕ್ತಾ ಇದ್ದು. ಸಾಕಷ್ಟು ಲೈನ್ಗಳಿಗೆ ಯೋಚನೆ ಮಾಡಿದೆ, ಇಲ್ಲ ಕಾಣೋ ಇನ್ನೂ ಏನಬೇಕು, ಇನ್ನೂ ಏನಬೇಕು, ಇನ್ನೂ ಇರಬೇಕು. ನಾನು ಇವನು ಹೊಸೂರ್ ಮೇಲೆ ಹೋಗ್ತಾ ಕಾರಲ್ಲಿ ಹೋಗ್ತಾ ಇದ್ವು. ಗುರುಳೆ ಒಂದು ಐಡಿಯಾ ಕೊಡ್ತೀನಿ ನೋಡಿ, ನಿಮ್ಗೆ ಇಷ್ಟ ಆದರೆ ಬಳಸ್ಕೊಳ್ಳಿ ಅಂತ. ಅದು ಏನು ಬ್ಯೂಟಿಫುಲ್ ಅಂದರೆ, ರವಿಚಂದ್ರನ್ ಬರ್ತಾರೆ, ಅಪ್ಪು ಸರು ಅವ್ರ ಕೈ ಹಿಡ್ಕೊಂಡು ಈಶ್ವರಿ ವಜ್ರೇಶ್ವರಿ ಇರೋ ಏಕೈಕ ವೇದಿಕೆ ಇದು ಕನ್ನಡದ ಕೋಟಿ ಅಧಿಪತಿ ಅಂತ ಬಿತ್ತು ಚಪ್ಪಾಳೆ ಅಂದರೆ ಅದು ಶಂಕರ್ ಲೈನ್. ಅದು ಇದು ನಲ್ಲ ನಿಮ್ಮ ಬರವಣಿಗೆ ಚೆನ್ನಾಗಿದೆ ಕಣ, ಡೈಲಾಗು ಇದು ಇದು ರೈಟಿಂಗು ಇದು ಎಲ್ಲ ತುಂಬ ಚೆನ್ನಾಗಿದೆ, ನಿಮಗೆ ಆ ಕನೆಕ್ಟ್ ಸಿಗ್ತಾ ಇದೆ, ಲಿರಿಕ್ ಚೆನ್ನಾಗಿ ಬರೀತಿ ಹೀಗೆ ಅಂತೆಲ್ಲ ಇದು ಮಾಡಿದ್ದು. ಮತ್ತು ಆಮೇಲೆ ಶಂಕರ ಮರಿಬೇಡಪ್ಪ, 15th ಗುರ್ತು ಮಾಡ್ಕೋ, ನಮ್ಮ 2nd ಇದು ಇದು ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ಇವತ್ತು, ಇದು ಎನ್ನ ಮನೆ ಅಲ್ಲ ಬರಬೇಡ ಅಂತ ನೀವು ಬೇರೆ ಕೆಲಸ ಮಾಡ್ಕೋ, ನಾವು ಮಾಡ್ಕೋತೀವಿ. ಆಯ್ತು ಬರಲ್ಲ, ಟಿ ವಿಲಿ ಬರುತ್ತೆ, ಯೂಟ್ಯೂಬಲ್ಲಿ ಬರುತ್ತಲ್ಲ ಗುರುಳೆ, ಹಿಂಗೆ ಬಾ ಅಂದರೆ ಬರ್ತೀನಿ ಇಲ್ವೋ, ಬಂದ್ ಬರಬೇಡ ಅಂದರೆ ಬಂದೇ ಬರ್ತೀನಿ ಗುರುಗಳೆ. ವಿಜಯ್ ಸರ್ ಥರ 15th ನೀವು ಬಂದ್ಬಿಡ್ತೋ ನಮ್ಮಪ್ಪ ಎನ್ನ ಮನೆ ಅಂತ 14th ಬಿಟ್ಟಿದ್ದೀರ. ಹೌದು, ಇದು ಪ್ರೇಮಿಗಳ ದಿನಾಚರಣೆ ಅಂತ ಹೇಳಿ ನಂಗೆ ಅದು ಒಂದು 15th ಅದು ಅದು ಅದೊಂದು ರಿಲೀಸ್ ಮಾಡಿದ್ರೆ ಹೀಗೆ ಇದೆಲ್ಲ ಹೋಗ್ತದೆ. ಅದು ಏನಾಯಿತು ಇವಳೆ ಸಾಂಗ್ಗಳು ನಿಮ್ಮ ರಂಗನಾಯಕದಲ್ಲಿ ನಾನು ಕೇಳಿರೋ ಪ್ರಕಾರ ಅಂದರೆ ನಾನು ಕೇಳಿಸಿದ್ದೀರಲ್ಲ ಗ್ರಾಫ್ ಇದು ಈಗ ಇದಾಯಿತು, ಇದು ಕನ್ನಡ ಸಾಂಗು ಅದೊಂಥರ ಅದು ಕರೆಕ್ಟಾಗಿದೆ, ಅದು 14th ಬಿಡಬೇಕಾಯ್ತು ಗೊತ್ತಿಲ್ಲ, ಅದು ನಿಮ್ದೇನೋ ಐಡಿಯಾ ಇರುತ್ತೆ. ಎನ್ನ ಮನೆ ಧರಿಸಿ ನಿನ್ನ ಮನೆ ಕಾಯುವಾಗ ನಿಜ ವೆಡ್ಡಿಂಗ್ ವೆಡ್ಡಿಂಗ್ ಇಲ್ಲ ಅಲ್ಲ ವೆಲ್ಡಿಂಗ್ ವೆಲ್ಡಿಂಗ್ ಅಂದರೆ ವೆಡ್ಡಿಂಗ್ ಅಂತ ಒಳ್ಳೆ. ಇದರಲ್ಲಿ ಗುರುಗಳ ರಂಗ ಇದು ನಮ್ಮದು ಗಾಳಿ ತಂಗಾಳಿಲಿ ವಾಟಾಳ್ ನಾಗರಾಜು ಬರ್ತಾರೆ. ಹೆಂಗೆ ವಾಟಾಳ್ ನಾಗರಾಜು ಯಾರು ಗುರುಗಳ ಹುಡುಗ ಶೆಟ್ರು ಅಂತ ಒಬ್ರು ನನ್ನ ಆತ್ಮೀಯರು, ಅವರು ಆ್ಯಕ್ಟ್ ಮಾಡ್ಸೋಕೆ ಕರೆಸ್ಬಿಟ್ಟೆ ನೋಡಿದ್ರೆ ಅವ್ನು ಹಂಗೆ ಕಾಣ್ತಾರೆ. ಯಾಕಂದ್ರೆ ನಮ್ಮ ಟೀಮಲ್ಲ ನಾನು ನೋಡಿಲ್ಲ ಅವ್ರನ್ನ ಯಾವತ್ತು ಶೂಟಿಂಗಲ್ಲಿ ಅವ್ರನ್ನ ಕರೆಸಿದ್ದಾಯಿತು ಒಂದು ಶಾಟ್ ಅಷ್ಟೇ. ನಾನು ಇವ್ರಿಗೆ ಫೋನ್ ಮಾಡಿದೆ ವಾಟಾಳ್ ನಾಗರಾಜ್ ಸರ್ಗೆ, ಸರ್ ಮಾಡ್ಕೊಟ್ಬಿಡಿ ಇದೊಂದು ಅಂತ. ಅವರೇ ಸಿನಿಮಾ ಮಾಡ್ತಿದ್ದಾರಂತೆ, ಅವ್ರ ಹೆಸರಲ್ಲಿ ಒಂದು ಸಿನಿಮಾ ಆಗ್ತಿದೆಯಂತೆ, ಈಗೆಲ್ಲೂ ಕಾಣಿಸ್ಕೊಳ್ಳೋದು ಬೇಡ ಅಂತಿದ್ದೀನಿ ಗುರು ಅಂತ ಅಂದರು. ಆಯ್ತು ಸರ್ ಆಯ್ತು ಆಯ್ತು, ಯಾಕಂದರೆ ಅವ್ರ ಬಗ್ಗೆ ಗೌರವ ಇದೆ ನನಗೆ. ಯಾಕಂದರೆ ಕನ್ನಡ ಹೋರಾಟ ಮಾಡಿದವರು ವಿಧಾನಸೌಧ ಬುರ್ಕ ಹಾಕೊಂಡು ಬಿಟ್ಟಿದ್ರು ಅನಿಸ್ತಿ ಕನ್ನಡದ ಗೊತ್ತಲ್ಲ ಅದು. ಸೊ ಹೀಗಾಗಿ ಅವ್ರದ್ದು ಇತ್ತು ಅದೇ ಥರ ಸದ್ರೂಪ ಇಟ್ಕೊಂಡು ಮಾಡೋಣ ಅಂತ ಹೇಳಿ ನೋಡ್ತು ಸಿಗಿದ ಬಂದು ಮಾಡಿಕೊಟ್ರು. ಆಮೇಲೆ ಅಥವಾ ತೀರ್ಕೊಂಡೆ ಬಿಟ್ಟೆ. ಆಮೇಲೆ ನಮ್ಮ ಸೀನಿಯರ್ಸ್ ಎಲ್ಲ ಬರ್ತಾರೆ, ನಮ್ಮ ಬಾಸ್ಗಳು ಜ್ಞಾನಣ್ಣವ್ರು ಬರ್ತಾರೆ, ಓ ಇವರು ಸಾರ್ ಬರ್ತಾರೆ, ಅಂಬರೀಷಣ್ಣ ಬರ್ತಾರೆ. ಅಣ್ಣವ್ರದ್ದು ಪಕ್ಕ ಅಪ್ಪನ ನೋಡಿದ್ರೆ ಅನ್ಸತ್ತಲ್ವಾ ನಮಗೆ ಅಕಸ್ಮಾತ್. ಯಾಕೆ ನಿಮ್ಗೆ ಅನಿಸ್ತದೋ ಅವ್ರು ಕರೆಸ್ಬೇಕು ಅಂತ, ಅಂದರೆ ಕನ್ನಡದ ಅವರು ಇದೊಂದು ಹಾಡಿಗೆ. ಈಗ ಹಾಡು ಜಗ್ಗೇಶ್ ಅವರ ಇಂಟ್ರಡಕ್ಷನ್ ಸಾಂಗ್ ಆಗಿ ಸಿನಿಮಾದಲ್ಲಿ ಕನ್ನಡದ ಸಾಂಗ್ ಆಗಿ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಇಲ್ಲ. ಕನ್ನಡ ಅಂದರೆ ಅಣ್ಣವ್ರು ಇಲ್ಲದೆ ಇಲ್ಲ, ಈ ದಿಗ್ಗಜರು ಸಿನಿಮಾ ದಿಗ್ಗಜರು ವಿಷ್ಣು ಸರ್ ಆಗಲಿ ಇವರಾಗಲಿ ರವಿಚಂದ್ರನ್ ಅವರೊಬ್ಬರು ಬಿಟ್ಟರೆ ಮಿಕ್ಕವ್ರು ಯಾರೂ ಇಲ್ಲ ಇವತ್ತು. ಬಟ್ ಇವರೆಲ್ಲ ಕಟ್ಟಿರುವಂಥ ಸಿನಿಮಾ ಅನ್ನೋ ದೊಡ್ಡ ವೇದಿಕೆ, ಅಲ್ಲಿ ನಾವು ಡ್ಯಾನ್ಸ್ ಮಾಡ್ಕೋತಾ ಇದ್ದೀವಿ ಅಷ್ಟೇ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕುಣಿತಾ ಇದ್ದೀವಿ. ಅವ್ರುಗಳು ಕಡಿದೆ ಹೋಗಿದ್ರೆ ಅಣ್ಣ ಅವರು ತಮಿಳ್ನಾಡಿಂದ ತಮಿಳ್ ಸಿನಿಮಾಗಳ ಹಾವಳಿ ಇತ್ತು ಅಲ್ಲಿ ಅಲ್ಲಿ ನಡೀತಾ ಇದ್ದಿದ್ದು, ಅಲ್ಲಿಂದ ಕನ್ನಡನ KG ರೋಡ್ಗೆ ತಂದವರು ಅಣ್ಣ ಅವರು. ಹೌದು, ಕಾದಂಬರಿ ಆಧಾರಿತ ಚಿತ್ರಗಳನ್ನ ಮತ್ತು ವಿಶಿಷ್ಟವಾಗಿ ವಿಷ್ಣು ಸರು ಯಾಕೆ ಒಂದು ಮುತ್ತಿನ ಹಾರ ನೋಡಲಿ ಇವತ್ತು ಮಾತಾಡ್ತೀವಿ ಮೇಕಿಂಗ್ ಅಂತ ಅವತ್ತೇ ಮಾಡಿದರು. ಸೊ ಅವರು ಮದುವೆ ಮಾಡಿ ನೋಡು ವಿಷ್ಣು ಸರ್ ಆ ಥರ ಅಂದರೆ ಬೇಕಾದಷ್ಟೇ ಅವರವರ ಕರ್ತವ್ಯಗಳನ್ನ ನಿರ್ವಹಿಸ್ತಾ ಪ್ರೇಮಲ ಕಟ್ಟಿದವರು ರವಿಚಂದ್ರನ್ ಈಗ ಈ 5 ಬಿಡೋಹಂಗಿಲ್ಲ ಅಂತ. ಅದರಲ್ಲಿ ನಂಗೆ ತುಂಬ ಇಷ್ಟವಾಗಿದ್ದು ಅಂಬರೀಷ್ ಸರ್ ಅಂತ, ಯಾಕೆಂದರೆ ಅಂಬರೀಷ್ ಸರ್ ಅಂತೂ ಒಡನಾಟ ಗೊತ್ತು ನನ್ನ ಪುಟಾಣ ಪುಟಾಣ ಅಂತ ರೇಖ್ಸವರು ಅವ್ರದ್ದೇ ನಮ್ಮದೇ ರಿಲೇಷನ್ ಬೇರೆ. ನೀನು ಬಂದಿದ್ದೆ ಅಲ್ಲ ಒಳ್ಳೆ ಅದು ಡೈರೆಕ್ಟರ್ ಸ್ಪೆಷಲ್ ಅವರೇ ಮೂರ್ತ ಹೇಳಿದ್ರ ಅದು ಅಲ್ಲ ಗುರುಗಳೇ ಏನಂದ್ರೆ ನೀವ್ ಹೆಂಗ ಗೊತ್ತಾ ಸಂದರ್ಭ ಬಿಡ್ತೀನಿ ನಾನು ಹೇಳ್ತೀನಿ. ಬೊಕ್ಕೆ ಹೇಳಲ್ಲ ಫಸ್ಟು ಹೋಗ್ತಾ ಇದ್ವಿ ಬೊಕ್ಕೆ ತಗೊಂಡ್ಬರ್ಬೇಕು ಶಂಕರ ಏಯ್ ನಿಂಗೆಲ್ಲ ಗೊತ್ತಾಗಲ್ಲ ನೀವು ಯಾರನ್ನು ಬಿಡ್ತಾ ಇಲ್ಲ ನಾನೇ ನಿಂತು 101 ಗುಲಾಬಿನ ಏನೋ ಹಾಕ್ಸ್ಬಿಟ್ಟು ಮಾಡಿಸಿದ್ರಿ 101 ಗುಲಾಬಿ ಬೊಕ್ಕೆ ಎಷ್ಟೋ 1,000 2,000 ನಾನು ಆಯ್ತು ಅದಕ್ಕೆ ತಗೊಂಡು ಮನೆಗೆ ಹೋದ್ವಿ ಎಲ್ಲ ಕಾಯ್ತಾ ಕೂತಿದ್ರು ಅಣ್ಣ ಬಂದಿಲ್ಲ ಇನ್ನು ಅಣ್ಣ ಬಂದ್ರು ಕೆಳಗಡೆ ಅಂತ ಒಂದು ಸೌಂಡ್ ಹೌದು ಎಲ್ಲ ಬಂದಿದ್ದ ತಕ್ಷಣ ಅಲರ್ಟು ಬಂದ್ರು ಕುತ್ಕೊಂಡ್ರು ಏನ್ರೇ ಅದು ಏನ್ರೇ ಗುರು ನಮ್ಮ ಗೋವಿಂದಣ್ಣ ಕರ್ಕೊಂಡು ಏನಂದ್ರೆ ಮುಹೂರ್ತ ಬರಬೇಕು ಆವಾಗ 5 ಏಯ್ ಅಷ್ಟು ಬೇಗ ಎಲ್ಲ ಆಗಲ್ಲ ಅಂದ್ರು ಸಾಯಂಕಾಲ ಸಾಯಂಕಾಲ ನಾನು ಬತ್ತೀನಿ ನಡಿ ಅಂದ್ಬಿಟ್ಟು ಬೊಕ್ಕೆ ಕೊಟ್ರಿ ಅಣ್ಣ ಸುಮ್ಮನೆ ಹಿಂಗೆ ಅಂದರು ಅಲ್ಲಿ ಹೋಗಿ ಬಿಟ್ಟು ಮೂಲೆಯಲ್ಲಿ ನಾನು ನಿನ್ನ ಮುಖ ನೋಡಿದ್ದು
ಇದಕ್ಕೆ ಸಂಭ್ರಮದಿಂದ 3 ಗಂಟೆಯಿಂದ ಏನು ಮಾಡಿದ್ರೆ ನಾನು ಆಚೆ ಬಂದು ಗುರುಗಳೇ ಬೊಕ್ಕೆ 100 ಗುಲಾಬಿ ಅದು ಅಯ್ಯಪ್ಪ ಅಣ್ಣಂಗೆ ಡೈಲಿ ಎತ್ತರದ 50 ಬತ್ತದೆ ಸುಮ್ಮನೆ ಹಿಂಗೆ ಅಂದಿದ್ದು ಅಷ್ಟೇ ಅದು ಹೋಗಿ ಮೂಲೆ ಸೇರ್ಕೊಂತದ್ದು ಇಲ್ಲ ಅವರು ಆತ್ಮೀಯವಾಗಿದ್ದಾರಲ್ಲ ನಾನು ಅದಕ್ಕೆ ಒಂದಷ್ಟು ಹಿಂದೆ ಅವ್ರಿಗೋಸ್ಕರ ಬಿಕಾಸ್ ವಿಷ್ಣು ಸರ್ ಆಗಲಿ ವಿಷ್ಣು ಸರ್ ಕೊನೆ ಸಿನಿಮಾ ನಾವು ಮಾಡಬೇಕಿತ್ತು ನಿಮ್ಗೆ ಜ್ಞಾಪಕ ಇದೆ ನಮ್ಮ ಮಾತುಕತೆ ಆಗಿತ್ತು ಅದು ಇದೆಲ್ಲ ವಿಷ್ಣು ಸರ್ರು ಅಣ್ಣವ್ರನ್ನ ಸಾಕಷ್ಟು ಬಾರಿ ನಾನು ನಿಮ್ಗೊಂದು ರೆಕಾರ್ಡ್ ಇರೋದು ಹೇಳ್ಬಿಡ್ತೀನಿರಪ್ಪ ಇವನು ನನಗೆ ಅಸಿಸ್ಟೆಂಟ್ ಆಗಿರ್ತಾನೆ ನನ್ನ ಜೊತೆನೇ ಇರ್ತಾನೆ 24 ಗಂಟೆ ಇರ್ತಾನೆ ನಾನು ಒಂದ್ಸತಿ ಕೆಲಸ ಇರುತ್ತೆ ಯಾವುದು ಅಂದರೆ ವಿಶ್ವೇಶ್ವರಯ್ಯ ಡಾಕ್ಯುಮೆಂಟ್ರಿ ಮಾಡ್ತಿರ್ತೀನಿ ನಾನು ಅದಕ್ಕೆ ಇವನು ಇರ್ತಾನೆ ಜೊತೇಲಿ ಆ ಡಾಕ್ಯುಮೆಂಟ್ರಿ ಮಾಡುವಾಗ ವಿಶ್ವೇಶ್ವರಯ್ಯ ಅವ್ರ ಮನೆಗೆ ಹೋಗ್ತೀವಿ ಇವನು ಲೈಫಲ್ಲೇ ಕಾಫಿ ಟೀ ಕುಡಿದವನಲ್ಲ ಅಲ್ಲಿ ಇವನೇನು ಕುಡಿಯಲ್ಲ ಅವ್ರು ಕಾಫಿ ಕುಡಿತೀರಾ ಅಂತ ಹೇಳ್ತಾರೆ ಅವ್ರ ಸೊಸೆ ವಿಶ್ವೇಶ್ವರ ಡಾಕ್ಯುಮೆಂಟ್ರಿ ಮಾಡ್ತೀವಿ ಅಂತ ನಿಮ್ಮ ಶಿಷ್ಯಂಗೆ ಅಂತ ಇಲ್ಲ ಇಲ್ಲ ಅವ್ನು ಕುಡಿಯಲ್ಲ ಅಂತ ಎಲ್ಲ ಗುರುಗಳೆ ಕುಡಿತೀನಿ ತೊಗೊಂಡು ವಿಶ್ವೇಶ್ವರಯ್ಯ ಅವ್ರ ಮನೇಲಿ ಕಾಫಿ ಬರುತ್ತೆ ಕುಡಿತಾನೆ ಅಲ್ಲ ನನ್ನ ಮಗ ಇನ್ನೇನು ಉಲ್ಟಾ ಹುಡುಗಣ್ಣ ಇವನು ಅಂತ ಇದಾಗಿ ಒಂದು 2-3 ವರ್ಷ ಆದಮೇಲೆ ಅಪ್ಪು ಅವ್ರ ಜೊತೆ ಕೆಲಸ ಮಾಡ್ತಿರ್ತೀನಿ ಹುಡುಗರು ಕೆಲಸ ಹುಡುಗರು ಡೈಲಾಗ್ ಬರೆಯೋದಿರುತ್ತೆ ಅವಾಗ ಇವನು ಇರ್ತಾನೆ ಜೊತೇಲಿ ಇವನ್ನ ಕರಿತೀನಿ ಇವನ್ನ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಅಲ್ಲಿ ರಾಘಣ್ಣ ಇರ್ತಾರೆ ರಾಘಣ್ಣ ಅವರು ಬರ್ತೀವಿ ಬಂದ್ರಿ ಶುರು ಮಾಡೋ ಕೆಲಸ ಕಾಫಿ ಟೀ ಅಂತ ಹೋಗ್ತೀರಾ ಅಂತ ನಾನು ಕಾಫಿ ಕುಡಿತೀನಿ ಅಂತಂದೆ ಇವನು ಶಂಕರ ನಿಮ್ಮ ಹುಡ್ಕಂಗೆ ಅಂತ ನಾನು ಕುಡಿತೀನಿ ಅಂತ ಏನು ಬೇರೆ ಥರ ಇದೆಯಲ್ಲ ಏನು ಅಂತ ನನಗಿರೋ ರೆಕಾರ್ಡ್ ಯಾರಿಗೂ ಇರಬಾರ್ದು ನಾನು ಕಾಫಿ ಕುಡಿದಿರೋದು ಅಣ್ಣವ್ರ ಮನೇಲಿ ಬಿಟ್ಟರೆ ವಿಶ್ವೇಶ್ವರಯ್ಯ ಅವ್ರ ಮನೇಲಿ ಅಂತ ಅದು ಅವ್ನು ಹೇಳಿದ್ದು ಈಗ ಅಪ್ರೂವ್ ಕುಡಿತೀನಿ ಗುರುಗಳು ಅಲ್ಲಿ ಶುರು ಮಾಡ್ತಲ್ಲ ಟೇಸ್ಟ್ ಸಿಗ್ತಲ್ಲ ಅಣ್ಣವ್ರ ಮನೆ ಕಾಫಿ ಅದ್ಭುತ ಅದು ಇಲ್ಲ ಅಯ್ಯೋ ಸಖತ್ ಅವ್ರದ್ದು ಅಷ್ಟೇ ಅರ್ಥ ಅದು ಅದು ಅದ್ರದ್ದು ಒಂದು ಇಷ್ಟ ಕಟ್ಸಿದೆ ನಿಂದು ನಮ್ಮ ಇದರಲ್ಲಿ ಇದು ರಂಗನಾಯಕ ಗುರುಗಳು ನಾನು ಹೇಳ್ತೀನಿ ಯಾಕೆ ಅಂತ ವಿಷ್ಣು ಸರ್ದು ಹೆಂಗೆ ಅಂದರೆ ಮಂಜುನಾಥ ಮಾಡಬೇಕಾದ್ರೆ ನಮ್ದೆಲ್ಲ ಫಸ್ಟ್ ಸಿನಿಮಾ ಇವ್ರದ್ದು ದಿನೇಶ್ ಬಾಬು ಸರ್ದು ಒಂದು ಸಿನಿಮಾ ಅದಕ್ಕೆ ಡಬ್ಬಿಂಗ್ ಬಂದಿದ್ರು ವಿಷ್ಣುವರ್ಧನ್ ಸಾರು ಮತ್ತು ಅವ್ರ ಮಗಳು ಇದಪ್ಪ ನಾಗಾಭರಣ ಇದು ನಮ್ಮ ಯಜಮಾನ ಕರೆಕ್ಟ್ ನಾಗಾಭರಣ ಸರ್ದು ಸರಿ ನಾಗಾಭರಣ ಅದೇ ಅದೇ ದಿನ ಎಲ್ಲ ಒಟ್ಟಿಗೆ ಇರ್ತಿದ್ವಲ್ಲ ಅಲ್ಲಿ ದಿನೇಶ್ ಬಾಬು ಸರ್ದು ಅಲ್ಲಿ ನಾಗಾಭರಣ ಸರ್ದು ಕರೆಕ್ಟ್ ನಮ್ಮ ಯಜಮಾನರು ಅಂತ ನಮ್ಮ ಯಜಮಾನ ನೀವು ಗೊತ್ತಲ್ಲ ಬನ್ನಿ ಒಂದು ಚರ್ಚೆ 2 ಸೀನ್ ತೋರಿಸ್ತೀನಿ ಅಂದರೆ ನೀವು ಆಲ್ರೆಡಿ 1000 ಪ್ರದರ್ಶನ ಆಗೋಗಿತ್ತಲ್ಲ 2 ಸೀನ್ ಮಂಜುನಾಥ ನೋಡಿದ್ರು ಕಲ್ಲು ಕಲ್ಲು ಹಾಕ್ಕೊಂಡು ಪಕ್ಕ ವೈಟ್ ಆ್ಯಂಡ್ ವೈಟಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು ಅದನ್ನು ಸರಿ ಕೂತ್ಕೊಂಡು ನೋಡಿದ್ರು ಯಾರ್ರಿ ಬರ್ದಿರೋ ಡೈಲಾಗು ನೀವು ಫುಲ್ಲು ವಿನಮ್ರತೆಯಿಂದ ಅಂದ್ರೆ ಬೆನ್ ತಟ್ಬಿಟ್ಟು ತಲೆ ಹೆಂಗೆ ಅಂದರು ಅಷ್ಟು ನಂಬರ್ ತೊಗೊಳ್ರಿ ಅಂತ ಅವರು ಪಿ ಆರ್ ಪಿ ಎ ಅದು ಅಂದರೆ ಇಲ್ಲ ಅದು ಅಲ್ಲಿ ಅಲ್ಲಿ ಕಂಟಿನ್ಯೂಷನ್ ಹೇಳ್ತೀನಿ ಮುಜುಗರ ಪಟ್ಟೆ ನೀನು ಏನು ಏನು ಅದನ್ನ ಹೇಳ್ತೀನಿ ಏನಂದ್ರೆ ಅಲ್ಲ ಅವ್ರಿಗೆ ಎಮೋಷನ್ ಹಾಂ ನೆಕ್ಸ್ಟ್ ಫಿಲಮ್ಸು ಡೈಲಾಗ್ ಬರೀಕ್ಕೆ ಇವ್ರಿಗೆ ಹೇಳ್ಬಿಡಿ ಒಳ್ಳೆ ಪ್ರತಿಭೆ ಅಂತ ಅಂದರು ವಿಷ್ಣು ಸರ್ ನಾನು ನಿಮ್ಮ ಡೈಲಾಗ್ ಬರೆಯಲ್ಲ ಸರ್ ಅಂದೆ ಅವರು ಯಾಕೆ ಕೃಷ್ಣ ಕೃಷ್ಣ ಯಾಕೆ ಅಂದರು ಕೃಷ್ಣ ಅಂತ ಹಿಂಗೆ ಅಂದ್ಕೊಂಡು ಯಾಕೆ ಅಂದರು ಸರ್ ನಾನು ಡೈರೆಕ್ಟ್ ಮಾಡ್ತೀನಿ ನಿಮ್ಮ ಕಾಲು ಶೀಟ್ ಕುಡಿ ಸಾ ಎಂತ ಹೆಂಗೆ ತೋರಿಸ್ತೀನಿ ಹಂಗೆ ತೋರಿಸ್ತೀನಿ ಅಂತ ಇದು ನಾನು ಬರೀ ಡೈಲಾಗಿ ನನ್ನ ಹಿಂಬಿಡ್ತಿ ಕೊಡಬೇಡಿ ನೀವು ಬರೀ ಡೈಲಾಗ್ ಬರೆಯೋದಲ್ಲ ನಾನು ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಪಡ್ತೀನಿ ಅಂತ ಈ ಫಿಲಮ್ ಆದಮೇಲೆ ಬನ್ನಿ ನಾನು ಮೀಟ್ ಮಾಡೋಣ ಅಂತ ಹೇಳಿ ಡೇಟ್ ಕೊಟ್ಟಿದ್ದರೂ ಕೂಡ ಇವ್ರ ಮನೇಲಿ ಗೋವಿಂದ ಮನೇಲಿ ಕೂತ್ಕೊಂಡು ಮಾತಾಡ್ತಿದ್ವಲ್ಲ ಪಕ್ಕದ ಮನೆಯಲ್ಲ ಅವ್ರದ್ದು ಹಾಂ ನಮ್ಮ ಪ್ರೊಡ್ಯೂಸರ್ ಗೋವಿಂದ ಅವ್ರ ಮನೇಲಿ ಮಾತುಕತೆ ನಡೀತು ಅವ್ರ ವಿಷ್ಣು ಸರ್ ಮನೇಲಿ ಬಂದು ಬಂದು ನನಗೆ ಊಟ ಮಾಡ್ತಾಯಿದ್ವು ನನಗೆ ತುಂಬ ಹೊಡಿತಿತ್ತು ಯಾಕೋ ಸರ್ ಹೋಗ್ತಾಯಿಲ್ಲ ಆರೋಗ್ಯ ತುಂಬ ಕೃಷಿಕ ಆಗಿದೆ ಏನೋ ಆರೋಗ್ಯದ ಸಮಸ್ಯೆಗಳಿದೆ ಅವ್ರಿಗೆ ಸಡನ್ನಾಗಿ ಶೂಟಿಂಗ್ ಹಾಕ್ಕೊಳ್ಬೇಡಿ ಸ್ವಲ್ಪ ಟೈಮ್ ಕೊಡಿ ಅಂತೆಲ್ಲ ನಾನು ಮಾತಾಡ್ಕೊಂಬಂದು ಅದಾದಮೇಲೆ ಹೋಗಿದ್ದವರು ಅದಾಗ ಒಂದು ವಾರಕ್ಕೂ 10 ದಿನಕ್ಕೂ ಹೋಗೇಬಿಟ್ರು ಮೈಸೂರು ಅಲ್ವಾ ನಾವು ಅಲ್ಲಿದ್ವಲ್ಲ ಬೆಂಗಳೂರು ಅಲ್ಲ ನಾವು ಇಲ್ಲಿದ್ದು ಹ್ಞೂ ಅಲ್ಲಿಂದ ಬಂದು ಮೀಟ್ ಮಾಡಿದ್ದು ಇಲ್ಲಿ ಮನೆ ಇಲ್ಲಿ ಬಾಲಾಜಿ ಇದರಲ್ಲಿ ಮತ್ತು ಅಲ್ಲಿ ಎಲ್ಲ ಮೀಟಿಂಗ್ ಅವತ್ತು ನೀನು ಬಿ ವಿ ರಮೇಶು ಅದು ಧನಂಜಯ ಇದ್ದ ಅನ್ಸುತ್ತೆ ನೀನು ನಾವೆಲ್ಲ ಊಟ ಮಾಡೋದು ಅವ್ರು ನಾನು ರಂಗ ರಂಗ ಎದ್ದಿದ್ದೆ ಇಲ್ಲ ಗುಡ್ ಮೊಮೆಂಟು ವಿಷ್ಣು ಸರ್ದು ನನಗೆ ಅದೊಂದು ಭಾರಿ ಅನಿಸುತ್ತೆ ನೋಡೀಗ ವಿಷ್ಣು ಸರ್ ಅವ್ರ ಒಂದು ಏಜ್ ಅಮಿತಾಬ್ ಬಚ್ಚನ್ ಅಪ್ಪ ಅಮಿತಾಬ್ ಬಚ್ಚನ್ ಏನೇನೋ ಮಾಡ್ಸೋಕ್ಕಾಗಲ್ಲ ಅವರು ವಯಸ್ಸಿನ ಘನತೆಗೆ ಏನೋ ಅದ್ಭುತ ಮಾಡ್ಬೋದು ಅದು ಇವತ್ತು ಆ ಥರ ಯಾರು ನನಗೆ ಇದರಲ್ಲಿ ನನಗೆ ಅನಂತ್ನಾಗೂ ಒಬ್ಬರಿದ್ದಾರೆ ತುಂಬ ದೊಡ್ಡ ಗೌರವಗಳು ಅವ್ರ ಬಗ್ಗೆ ವಿಷ್ಣು ಸರ್ರು ಅವ್ರಿಗಿದ್ದ ಚರಿಷ್ಮಾಗೆ ಒಂದು ಕಮರ್ಷಿಯಲ್ ರೇಂಜ್ಗೆ ಹಾಕಿದ ದುಡ್ಡು ಅದ್ರ ಮೇಲೆ ದೊಡ್ಡ ಮಟ್ಟದ ಹಾಕ ಎಲ್ಲವನ್ನ ಎತ್ತೋ ಅವಕಾಶ ಇದ್ದಿದ್ದು ವಿಷ್ಣು ಸರ್ ಅನ್ನ ಕಳ್ಕೊಂಡು ನಾನು ಇವನ್ನೆಲ್ಲ ನಮ್ಮ ಸಾಂಗಲ್ಲಿ ತರಬೇಕು ಅಂತ ಅಂದರೆ ಅವರು ಯಾರೂ ಸತ್ತಿಲ್ಲ ಅನ್ನೋದು ನನ್ನ ವಾದ ನಾನು ಹೇಳ್ತಿರ್ತೇನೆ ಇಲ್ಲಿ ಈ ಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮೊಬೈಲಲ್ಲಿ ರಾಜ್ಕುಮಾರ್ ಅವರು ರಿಂಗ್ ಟೋನ್ ಆಗಿದ್ದಾರಪ್ಪ ಸತ್ರು ಕೆಲಸ ಮಾಡ್ತಿದ್ದಾರೆ ಅವರು ನನ್ನ ಮೊಬೈಲ್ ರಿಂಗ್ ಟೋನ್ ಅಣ್ಣವ್ರದ್ದೇ ಅಣ್ಣ ಸಿ ವಿಷ್ಣು ಸರ್ದು ಸಿನಿಮಾ ಎಲ್ಲ ಯಾರೋ ನೋಡ್ತಾ ಇದ್ದಾರೆ ರೈಟ್ ಪ್ರೇಮಲೋಕ ಹಾಡೆಲ್ಲ ಗುರುಕ್ತಾ ಇದ್ದಾರೆ ಏನೋ ಒಂದು ನಡೀತಾ ಇದೆ ಸೊ ಇವರೆಲ್ಲರೂ ಆ್ಯಕ್ಟಿವ್ ಆಗಿದ್ದಾರೆ
ಸತ್ತ ಮೇಲೂ ಬದುಕಿರೋನ್ ಕಲಾವಿದ ಅನ್ನೋದು. ಸೊ ಎಲ್ಲರದು ಒಡನಾಟ ಹೇಳಿದ್ರೆ ಶಂಕರಣ್ಣಂದು ಮಾಡಿದಿರಲ್ಲ, ಶಂಕರಣ್ಣಂದು ಹೆಂಗೆ ನೀವು ಮೀಟ್ ಮಾಡಿದ್ರ ಅಥವಾ? ಇಲ್ಲ, ಶಂಕರಣ್ಣ ಅವರು ಅಂದರೆ ನಾನು ತುಂಬ ಚಿಕ್ಕ ವಯಸ್ಸು, ನಾನು ಹೇಳ್ತೀನಿ, ಅವರು ಈ ಇದಿತ್ತಲ್ಲ ಸುಚಿತ್ರ ಫಿಲ್ಮ್ ಸೊಸೈಟಿ, ಸುಚಿತ್ರ ಫಿಲಮ್ ಸೊಸೈಟಿಲಿ ನಾಗಮಂಡಲ ಫಿಲಮ್ ಇದೆಯಲ್ಲ ನಾಟಕ ಫಸ್ಟು, ಅದ್ರಲ್ಲಿ ಡಬಲ್ ಆ್ಯಕ್ಟಿಂಗ್ ಮಾಡಬೇಕು ಸ್ಟೇಜ್ ಮೇಲೆ. ಶಂಕರಣ್ಣ ಮಾಡ್ತಾ ಇದ್ದೆ. ಹಾಂ, ಅಂದರೆ ಮಧ್ಯೆ ಇದ್ಕೊಟ್ಟು ಕತ್ಲೆ ಇರುತ್ತೆ, ಇಲ್ಲಿ ಮಲಗಿರ್ತಾರೆ, ಅದ್ರ ಮೇಲೆ ಲೈಟ್ ಇರುತ್ತೆ, 3 ಸೆಕೆಂಡ್ಗೆ ಟಕ 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 ಅಂತ ಇಳಿದುಬಿಟ್ಟು ಇಲ್ಲಿ ಕತ್ಲೆ ಮಾಡ್ತಾರೆ, ಅಲ್ಲಿ ಟಕ ಟಕ ಬಂದುಬಿಟ್ಟು ಇಲ್ಲಿ ಬಂದು ಎದ್ದು ನಿಂತ್ಕೊಂಡ್ರೆ ಸೇಮ್ ಇದು ಇಲ್ಲಿದ್ದರೆ ಹಿಂಗೆ ಬಂದರು ಅಂತ ಆಡಿಯನ್ಸ್ ಫೀಲ್ ಆಗೋ ಹಾಗೆ ಮಾಡಿದ್ದನ್ನು. ನಮ್ಮ ಚಿಕ್ಕಪ್ಪನ ಮನೆ ಬಂದಿದ್ದೆ, ನಾನು ತುಂಬ ಚಿಕ್ಕ ಹುಡುಗ ಅವಾಗ, ನಾನು ಐ ಥಿಂಕ್ SLC ಆ ಥರದ ಇದು, ಅದು ಶಂಕರ್ನಾಗ್ ಅಂತ ಒಂದು ರೋಮಾಂಚನದ ಗಳಿಗೆಗಳು ಆ ಥರ ಮೀಟ್ ಮಾಡಿದ್ದೆ. ಪರ್ಸನಲ್ಲಾಗಿ ಸಿಕ್ಕಿದ್ದು ಮಾತಾಡಿದ್ದೀನಿ, ಅನಂತನಾಗ್ ಸರ್ ಮೀಟ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ ಅವ್ರ ಜೊತೆ. ಇದು ಇವ್ರ ಬಗ್ಗೆ ನನಗೆ ಇದು ಭಯಂಕರ ಸ್ಪೀಡು, ಎರಡೂವರೆ ಮೂರು ಸೆಕೆಂಡಲ್ಲಿ ಆ ರವೀಂದ್ರ ಕಲಾಕ್ಷೇತ್ರ ಮೆಟ್ಲ ಹತ್ಬಿಡೋರಂತೆ, ಟಕ್ 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 ಅಂತ. ಅಲ್ಲ ಏನೇ ಆ ಸ್ಪೀಡು ಅಂತ. ಆತ ಒಬ್ಬ ಬದುಕಿದ್ದಿದ್ರೆ ಈಶ್ವರ್ ಕನ್ನಡಕ್ಕೆ ಯಾವಾಗಲೂ ಆಸ್ಕರ್ ಬಂದಿರೋದು. ನಾವಿನ್ನೂ ಆಸ್ಕರ್ ಇಲ್ಲ ನಮ್ಮ ಹತ್ರ. ಆ್ಯಕ್ಚುಲಿ ಅಣ್ಣವ್ರಿಗೆ ಜೀವಮಾನ ಸಾಧನೆಗೆ ಆಸ್ಕರ್ ಯಾವತ್ತೂ ಕೊಡಬೇಕು. ನ್ಯಾಷನಲ್ ಅವಾರ್ಡೇ ಕೊಟ್ಟಿಲ್ಲ ಬೈತಾ ಇದ್ರಿ ಅವರು, ನ್ಯಾಷನಲ್ ಅವಾರ್ಡ್ ಬರೆದಿರೋಂಥ ಅಣ್ಣವ್ರಿಗೆ. ಅದು ಅಣ್ಣವ್ರು ಮಾಡಿರೋ ಸಾಧನೆಗಳು ತುಂಬ ದೊಡ್ಡದು. ಅಂದರೆ ಕನ್ನಡ ಅಂದಾಗ ಅವ್ರನ್ನೆಲ್ಲ ಬಿಡೋಕ್ಕಾಗಲ್ಲಪ್ಪ, ಈ ದಿಗ್ಗಜರು ಸಿನಿಮಾ ಕಟ್ಟಿರೋದು. ನಮ್ಮ ನಿಮಗೆ ರಂಗನಾಯಕರ ಕತೆ ಹೇಳೋಕ್ಕಾಗಲ್ಲ, ನಿಮಗೆ ನಿಮ್ಗೆ ಯೋಚುವಲಿ ಕತೆ ಮೊದಲೇ ಗೊತ್ತಿರ್ತಿತ್ತು. ಬೇಡ ಥಿಯೇಟರ್ ಕೂತ್ಕೊಳ್ಳಿ ಅವರು. ಅದರಲ್ಲಿ ಈ ಈ ಕ್ಯಾರೆಕ್ಟರ್ ಮುಖ್ಯ ಪಾತ್ರಗಳು ಬಂದು ಹೋಗಲಿ ಅಂತ ಹೇಳಿ ಒಂದು ಹೆಚ್ಚು ಅಂದರೆ ನಾವು ಕೊಡಬಹುದಾದಂಥ ದೊಡ್ಡ ಗೌರವ ಈ ಹಂತದಲ್ಲಿ ಕೊಡೋಣ ಅಂತ ಹೇಳಿ. ಇಲ್ಲ, ಖುಷಿ ಆಯಿತು ಬರೋದು. ಅದು ನಾನು ಒಂದು ಜೋಕ್ ಹೇಳ್ಬೇಕು ನಿಮಗೆ. ಜಿಗೆ ಸರಿ ಶೂಟ್ ಮಾಡ್ತಾಯಿದ್ವು, ಅಲ್ಲೇನಾಯಿತು ಎಲ್ಲ ಪಾತ್ರಗಳು ಇದ್ವು, ಅಣ್ಣವರು ಎಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ವು, ಎಲ್ಲ ಮುಗಿಸ್ತು. ಈ ಜೂನಿಯರ್ ಅಂಬರೀಷ್ ನಾಪತ್ತೆ, ಜಗೇ ಸರ್ ಅವನು ಬಂದ್ಬಿಟ್ಟು ಊಟ ಮಾಡಿ ನೆಕ್ಸ್ಟ್ ಶಾಟ್ ತೆಗೆದುಕೊಳ್ಳೋಣ ಅಂತ ನಾನು ಅಂತಿದ್ದೆ. ಜಗೇಶ್ ಅವರು ಏನಾದ್ರು ಗೊತ್ತಾ, ಜೂನಿಯರ್ ಸುಮಲತಾ ಹುಡ್ಕೊಂಡು ಹೋಗಿರ್ಬೇಕು ಸುಮ್ಮನೆ ಅಂತ ಶೂಟಿಂಗ್ ನಡೀತಿದ್ದು. ಆಮೇಲೆ ಬಂದು ಬಂದು ಅವನು ಹೇಳ್ಕೊಂಡಿದ್ದಾರೆ ಅಂದರೆ ಪಕ್ಕ ಅಂಬರೀಷ್ ಅವರು ಮಾಡ್ತಿರೋ ಚೇಷ ಅದೇ ಥರ ಮಾಡ್ತಾನೆ. ಅಂಬರೀಷ್ ಅವ್ರು ತಡೀತಿ, ಇವನಿಗೆಲ್ಲ ತಡೆಯುತ್ತೆ. ಆಮೇಲೆ ಮೈಲ್ಡೇನೆ, ಯಾರೇನಿದೆಲ್ಲ. ಆಮೇಲೆ ಅವರೆಲ್ಲ ಒಳ್ಳೆ ಆರ್ಟಿಸ್ಟ್ ಅಣ್ಣ, ಪಾಪ ಜೂನಿಯರ್ ಆರ್ಟಿಸ್ಟ್ ಅಂತ ಅನ್ಬೋದು. ಅವ್ರಿಗೆ ಮುಖಲಕ್ಷಣಗಳು ಇನ್ನೊಂದು ಮತ್ತೊಂದು ಒಂದು ಹಂತಕ್ಕಿದೆ ಅಷ್ಟೇ. ನಾನು ಅದನ್ನು ತೆಗೆಯೋಕ್ಕೆ ಇವ್ರು ಗೊತ್ತಾಗ್ಬಿಡುತ್ತೆ ದೇವರಾಣೆ ಅಣ್ಣವರಲ್ಲ, ಯಾಕೆಂದ್ರೆ ಅವ್ರು ಇಲ್ವೇ ಇಲ್ಲ, ವಿಷ್ಣುವರಲ್ಲ ಇವರಲ್ಲ ಇವರಲ್ಲ ಅಂತ. ಆಮೇಲೆ ರವಿಚಂದ್ರನ್ ಕ್ಯಾರೆಕ್ಟರ್ ಮಾಡಿದ್ರು ಗೊತ್ತಾ, ಅವನು ನೀವು ನೋಡಿದ್ರೆ ಹಂಗೆ ಅನ್ಸಲ್ಲ, ಆ ಡ್ರೆಸ್ಗೆ ಸಾಕೊಂಡ್ಬಂದು ನೋಡಿದ್ರೆ ಎಲ್ಲ ಹಂಗೆ ದೂರದಲ್ಲಿ ಹಂಗೆ ಕಾಣ್ತಾ ಇದ್ದಾನಲ್ಲ ಅಂತ. ಇನ್ನೊಂದು ಅಂದರೆ ನಮ್ಮ ಸ್ನೇಹಿತ ಒಬ್ಬ ಮನೆ ಸಾಂಗ್ ಹೋಗ್ಬಿಟ್ಟು, ಸಾರ್ ಎಲ್ಲ ಹೋಗ್ಬಿಟ್ಟಿದ್ದ ಸರ್ ರವಿಚಂದ್ರ ಅವ್ನು ಎಷ್ಟು ಪೇಮೆಂಟ್ ಕೊಟ್ರಿ ಸರ್ ಅಂತ. ಅಯ್ಯೋ ನನ್ನ ಮಗನೇ ಇಲ್ಲಿ ವರ್ಕೌಟ್ ಆಗೋಯ್ತಲ್ಲ ಇದು ಸರ್, ಪಕ್ಕ ಗುರುಗಳು ರವಿಚಂದ್ರ ಅಂತಾರ ಸಾರ್ ಥರನೇ ಇರೋದು ಅಪ್ಪ ಅಲ್ವಾ. ಆತ ಇಲ್ಲ ಪಾಪ, ಎಲ್ಲರೂ ಸಜ್ಜನರಾಗಿದ್ದಾರೆ ಮತ್ತು ಒಳ್ಳೆ ಹುಡುಗ. ನಾನು ಅಂದ್ಕೊಂಡೆ ಈ ಹಾಡಾದಮೇಲೆ ಅವ್ರಿಗೆ ಇನ್ನೊಂದಷ್ಟು ಕರೆಗಳು ಬರಬಹುದು, ಇನ್ನೊಂದಷ್ಟು ಪಾಪ್ಯುಲರ್ ಆಗಬಹುದು ಅಂತೇಳಿ ಅದು ಮಾಡಿಸ್ತಾ ಇದೀವಿ ಈಗ ಎಲ್ಲ ಕಡೆ. ನಾನು ಎರಡನೇ ಹಾಡಿಗೆ ಮಾಡೋದಾಗ ಅವನ್ನೆಲ್ಲ ಕರ್ಸೋಣ ಅಂತಲೂ ಇದೆ, ಅದು ಪ್ಲ್ಯಾನ್ ಮಾಡಿಕೊಂಡು. ಗುರುಳಿಗೆ ಆಯ್ತು ಒಂದು ಸಾಂಗ್, ನೆಕ್ಸ್ಟು ನಮ್ಮದು ಇದ್ರ ನೆಕ್ಸ್ಟು ಇದು ಏನ ಮರದರ್ಸಿ, ಅದಾದ್ಮೇಲೆ ಇನ್ನೊಂದು ಸಾಂಗು ಅದನ್ನು ಅದ್ಯಾವಾಗ ಇಲ್ಲ ಅದು ಥಿಯೇಟ್ರಲ್ಲೇ ಇಲ್ಲಿ ಬಿಡಲ್ವಾ ನೀವು? ಸರಿ, ಅದು ನೀವು ಏನು ಹಂಗೆ ಅಂದರೆ ಒಂದು 5 ಸಾಂಗ್ ಇದ್ರೆ 5 ಸಾಂಗ್ 2-3 ನಿಮಿಷ 3 ನಿಮಿಷ ಅಂದ್ಬಿಟ್ಟು ಅರ್ಧ ಫಿಲಮ್ ಫ್ರೀಯಾಗಿ ಅಂತ ನಿನ್ನ ಕಣ್ಣು ಮುಚ್ಕೊಂಡು ಬಂದ್ಬಿಡ್ತೀವಿ ಇವಾಗ 8ನೇ ತಾರೀಕು ಬರಲಿ ರಿಲೀಸ್. ಅದಕ್ಕೆ ವಿಚಾರ ಇದೆ ಈಗ, ನೀವು ಬಿಟ್ರೆ ಜುಗಲ್ ಬಂದಿ ಆಗ್ತಾ ಇದೆಯಲ್ಲ ಈಗ. ಹಾಂ, ಇದಕ್ಕೆ ನಾನು ಬೇರೆ ಥರ ಹೇಳಿ, ಇಬ್ಬರು ನೀವು ಫ್ರೆಂಡ್ಸು ಗುರುಗಳೇ, ಇಬ್ಬರು ಫ್ರೆಂಡ್ಸ್ ಆಗಿ ಇಬ್ಬರಿಗೂ ವಿಶ್ವಾಸ ಆಗಲಿ, ಇಬ್ಬರದು ಚೆನ್ನಾಗಾಗಲಿ. ಚೆನ್ನಾಗಿ ಚೆನ್ನಾಗಿ ಇಲ್ಲ, ಅವ್ರ ದೈತ್ಯರು ಅವರ ಮುಂಗಾರು ಮಳೆ ನಾನು ಮಾಡಿಲ್ಲ, ಶಿವಣ್ಣ ಅವ್ರ ಓಮ್ ನಾನು ಮಾಡಿಲ್ಲ. ನಂದು ಸ್ಟ್ರಕ್ಚರಲ್ಲಿ ಕನ್ನಡದ ಬೇರೆ ಸ್ಕ್ರಿಪ್ಟ್ ಸ್ಟ್ರಕ್ಚರಲ್ಲಿ ನಮ್ಮದೇ ಆದ ಸಿನಿಮಾಗಳು ಮಾಡಿದ್ವಿ. ಒಂದೇ ದಿನ ಎದುರಾಳಿಯಾಗಿ ಬರ್ತಾ ಇದ್ದೀವಿ. ಅಲ್ಲ, ಇಬ್ಬರು ಈ ಮಜಾ ಹಿಂಗೆ ಕಂಡೆಸ್ ಸ್ನೇಹಿತರು ನಮಗೆ ಗೊತ್ತಲ್ಲ, ಏನು ಹಿಂಗೆ ಹಾಕ್ಬಿಟ್ರೆ ಅಯ್ಯೋ ಅನೌನ್ಸ್ ಮಾಡ್ಬಿಟ್ಟೆ ಅಂತ, ಬಟ್ ಗೊತ್ತಲ್ಲ ಅವರು ಅವ್ರದ್ದು ಅದೇ ಸ್ಟೈಲಲ್ಲಿ ಹೇಳಿದ್ರು. ಅಲ್ಲ, ನನಗೇನಂದರೆ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ. ಏನು ಮಾಡೋಣ ಅಂತ ಏನು ಗೊತ್ತಾ, ಹೆಲ್ದಿ 2 ನರಿ 1 ಭಟ್ರು ಇನ್ನೊಂದು ಅಲ್ಲ ಅಲ್ಲ ಭಟ್ರು ನರಿ ಶಿವಣ್ಣ ಎಕ್ಸ್ಟ್ರಾಡಿನರಿ ಆಯ್ತಾ, ಈ ಕಡೆ 2 ಕತ್ತೆಗಳು ನಾನೊಂದು ಜಗ್ಗೇಶ್ವರೊಂದು ಶ್ರಮಜೀವಿಗಳು ಫಸ್ಟ್ ನಮ್ಗೆ ನೋಡು ಆಮೇಲೆ ಅವ್ರು ನೋಡಿ ಚೆನ್ನಾಗಿದೆ ಸ್ಟ್ರಾಟಜಿ. ಆಮೇಲೆ ಯಾಕೆ ಅಂದರೆ ಕತ್ತೆ ಫೋಟೋ ದಿನವೂ ನಾನು ನೋಡು ಯೋಗ ಬರುವುದು ಅಂತ ಪ್ರಮೋ ಮಾಡೋಣ ಅಂತೀನಿ. ಚೆನ್ನಾಗಿದೆ ಚೆನ್ನಾಗಿದೆ. ಇಲ್ಲ ಹೇಳ್ತಾರೆ ಆಲ್ಮೋಸ್ಟ್. ಅಲ್ಲ ಇನ್ನೂ ಒಂದು ಮಜೆ ಗೊತ್ತಾ, ಈಗ ಉಪೇಂದ್ರ ಸರ್ ಜೊತೆ ಸಾಂಗ್ ಬರ್ತಾ ಇದ್ದೀವಿ ನಾವು, ಉಪೇಂದ್ರ ಸರ್ ಬಿಡ್ತಿದ್ದೀರಾ ಒಂದು ಸಾಂಗ್ ಅಯ್ಯೋ ಇದು, ಆದ್ರೆ ನಾನು ಮುಖ್ಯ ಪಾತ್ರದಲ್ಲಿ ಮಾಡಿದ್ದೀನಿ ಗೊತ್ತಲ್ಲ ಉಪೇಂದ್ರ ಸರ್ ಕರೆ ಮಾಡಿಸಿದ್ದು. ಆದ್ರೆ
ಅವತ್ತು ಏನು ಎಲ್ಲ ಹಿಂಗೆ ಡೈರೆಕ್ಟರ್ಗಳೆಲ್ಲ ಮೈ ಮೇಲೆ ಬೀಳ್ತಾ ಇದ್ದಾರೆ ಅಂತ ಉಪೇಂದ್ರ ಸಿಕ್ಕಾಪಡೆ ದೊಡ್ಡ ನಿಂಗೆ ಗೊತ್ತು ಇದು. ಮತ್ತು ಈ ಕಡೆ ಭಟ್ರು, ಭಟ್ರದ್ದು ಅವರ ಗರಮಳೆ ಅನ್ನೋ ಒಂದು ಏನಿದೆ ಅದು ಚರಿತ್ರೆ ನಿರ್ಮಿಸ್ತು. ಗಣೇಶ್ ಅವರು ಅವ್ರ ಮುಗಿ ಚರಿತ್ರ ಅಂತಲೇ ಹೆಸರಿಟ್ಟಿರೋದಲ್ವ ಗಣೇಶ್ ಅವರೆಲ್ಲ ಒಟ್ಟಿಗೆ ಬರ್ತಾ ಇದೆ ಅಂತ ಚಾಲೆಂಜ್ ಅಕ್ಸೆಪ್ಟೆಡ್ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ, ನೋಡಬೇಕಾಗತ್ತೆ. ಅಲ್ಲಲ್ಲ ಎಲ್ಲ ಎರಡು ಎರಡೂ ನಮ್ಮದೇ ಸಿನಿಮಾ ಎರಡು ತಗೊಂತಾರೆ. ನನಗೇನಂದರೆ ಇದು ಇಬ್ಬರದ್ದು ಸ್ನೇಹಿತರದ್ದಿತ್ತಲ್ಲ ಇಷ್ಟು ದಿನ ಬೇರೆ ಹಾಕುವಂತ ಇವತ್ತು ಒಂದೇ ದಿನ ಬರೋದು ಇದು ಅಪರೂಪ. ಅಷ್ಟು ವರ್ಷದಿಂದ ಇದೇ ಫಸ್ಟ್ ಟೈಮ್ ಹತ್ರ ಆಗಿರೋದು. ಪಂಚತಂತ್ರದಲ್ಲಿ ಕರ್ನಾಟಕ ದಮನಕ ಎರಡು ನರಿಗಳು, ಅರ್ಥ ಆಯ್ತಾ, ನರಿಗಳು ಆ ಥರದ ಪಾತ್ರ ಅದು ಕಥೆ ಅಂತ ಹೇಳಿದ್ರು. ಕರ್ನಾಟಕ ದಮನಕ ನನಗೆ ತುಂಬ ಹಿಂದೆ ಓದಿದ್ದು ಆ ಥರದ್ದು ಇದು. ಈ ಕಡೆ ಬಂದಾಗ ಇದು ನಾನು ನಂಬಲ್ಲ, ನಿಮ್ಗೆ ಗೊತ್ತಿಲ್ಲ ರಂಗನಾಯಕದು ನನಗೆ ವಿಖ್ಯಾತ ಹೇಳ್ತಾ ಇದ್ರು. ಇಂಟರ್ವಲ್ ಬ್ಲಾಕ್ ಒಂದು ಏನೋ ಇದೆ ವಿಖ್ಯಾತ ಮತ್ತು ನಮ್ಮ ದೀಪು ಇಬ್ರು ಹೇಳಬೇಡಿ ಅಂತ ಹೇಳಿದ್ದೆ. ಇಲ್ಲ ಗುರುಗಳೇ, ನನಗೆ ಗೊತ್ತಿತ್ತು, ತಿಳಿದಕ್ಕೆ ಪಾಪ ಹೇಳಿರೋದು, ಅವ್ರೇನು ಹೊರಗಡೆ ಹೇಳಿಲ್ಲ. ಅಲ್ಲ ಅದು ರಿವೀಲ್ ಮಾಡಿಸ್ಬೇಡ ಅಂತ ಹೇಳಿಲ್ಲ, ನನಗೆ ಹೇಳು ಏನು ಅಂತ ಹೇಳಿಲ್ಲ. ಇಂಟರ್ವಲ್ ನಾನು ನನಗೆ ಗೊತ್ತಿರೋದು ಬೇರೆ, ನೀವು ಹೇಳಿದ್ದು ಬೇರೆ, ಇಲ್ಲಿ ಏನೋ ಬೇರೆ ಅದಲ್ಲ ಅಂತಂದರು. ಇಲ್ಲ ಇಲ್ಲ ನನಗೆ ಗೊತ್ತಿಲ್ಲ. ಇಲ್ಲ ಅಣ್ಣ ಏನಾಗುತ್ತೆ ಮಾಡುವಾಗ ವರ್ಕಿಂಗ್ ಅಂದ್ಬಿಟ್ಟು ಇಂಟರ್ವಲ್ ಪಾಯಿಂಟಿಗೆ ಇತ್ತರಣ 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 ಅಂತ ಒಂದು ಎರಡು ಮೂರು ಅಂದ್ಕೊಂಡಿರ್ತೀವಿ, ನಿಂಗೆ ಗೊತ್ತಲ್ಲ. ಯಾಕಂದರೆ ಸಿನಿಮಾ ಮೇಕರ್ಸ್ ಅವ್ರಿಗೆ ಕೆಲಸ ಮಾಡೋರ್ಗೇ ಪ್ರೊಡ್ಯೂಸರ್ಸ್ಗೆ ಅಷ್ಟು ಇಷ್ಟ ಆದರೆ ಆ ಪಾಯಿಂಟ್ ಇದೆಯಲ್ಲ ಏನೋ ಒಂಥರ ಇದೆ, ನೀನು ನೋಡೋದನ್ನು ಮಜಾ ಆಮೇಲಿದೆ ಅಂತ ಅವ್ರು ಎಕ್ಸೈಟ್ ಆಗೋರೆ ಅಂತಂದರೆ ಏನೋ ಇರುತ್ತೆ. ನಾನು ಏನು ಪ್ಲೇ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ, ನನಗೆ ಇವೆಲ್ಲ ಆಸೆ ಟ್ರೈ ಮಾಡ್ತೀನಿ. ಆನೆಸ್ಟಾಗಿ ಟ್ರೈ ಮಾಡಬೇಕು ಅಂತ ವಿಖ್ಯಾತ ಹೇಳಿದೆ ಅಣ್ಣ, ಇಬ್ಬರು ಕೂತ್ಕೊಂಡು ಸ್ವಲ್ಪ ವರ್ಕೌಟ್ ಮಾಡೋಣ. ಏನಂದರೆ ಕರ್ನಾಟಕದ ಮೂಲಕ ರಿಲೀಸ್ ಆಗುತ್ತೆ ನಮ್ಮದು, ಇದು ರಿಲೀಸ್ ಆಗುತ್ತೆ. ಇದಕ್ಕೊಂದು ಹಿನ್ನೆಲೆ ಹೇಳ್ತೀನಿ. ಅಪ್ಪು ಸರು ಜಗ್ಗೇಶ್ ಅವರ ಮಠ ಮಂಜುನಾಥ ಫ್ಯಾನ್ ಅವರು, ಮತ್ತು ಇದಕ್ಕೆ ರಂಗನಾಯಕ ಶೂಟಿಂಗ್ ಬರ್ತೀನಿ ಅಂತ ಹೇಳಿದರು. ನಂತರ ಮಾತಾಡಿ ಜಗ್ಗೇಶ್ ಸರ್ ಮಾತಾಡಿ ಅವತ್ತು ಒಂದೇ ಕಾಲಲ್ಲಿ ಮಾತಾಡೋರು ಮಾತಾಡಿ ಗುರು ಅಪ್ಪು ಮಾತಾಡ್ತೀನಿ ಮಾತಾಡೋ ಅಂತ ಮಾತಾಡಿ ಬಂದ್ಬಿಡಿ ಸರ್ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು ನಾವು. ಅವ್ರಿಗೋಸ್ಕರ ಚಿಕನ್ ಬಿರಿಯಾನಿ ಮಾಡಿಸೋಣ, ಒಬ್ಬ ಮಾಡ್ತೀನಿ ಸೂಪರಾಗಿ, ಇವೆಲ್ಲ ಪ್ಲ್ಯಾನ್ ಇಟ್ಕೊಂಡು ಅವ್ರು ಹೋದರು ಅಂತ ಗೊತ್ತಾಯಿತು. ಅದಾದಮೇಲೆ ಗೊತ್ತಲ್ಲ ನಿಮಗೆ ಅದೆಲ್ಲ ಏನ ನಡ್ಕೊಂಡು ಅದಕ್ಕೆ ಏನಂದ್ಕೊಂಡೆ ಕರ್ನಾಟಕದ ಮೂಲಕ ರಿಲೀಸ್ ದಿನ ಶಿವಣ್ಣನೇ ತಗೊಂಡು ನಮ್ಮ ಫಿಲಮ್ ಥಿಯೇಟ್ರ್ ಕೂರಿಸ್ಬೇಕು ಅಂತ ಒಂದು ಚಾಲೆಂಜು. ಬಟ್ರೆ ಚಾಲೆಂಜ್ ಅಕ್ಸೆಪ್ಟೆಡ್ ಚೆನ್ನಾಗಿರುತ್ತೆ. ಅಲ್ಲ ಕರ್ನಾಟಕದ ಮೂಲಕದಲ್ಲಿ ಪ್ರಭುದೇವ ನಮ್ಮ ಕಂಟ್ರೋಲ್ ಇಲ್ಲ, ಶಿವಣ್ಣನ ಕೈ ಕಾಲು ಹಿಡಿದು ಮಜಾ ಕೊಡ್ತೀನಿ ಬಾಪ ಇಲ್ಲಿ ನಮ್ಮ ಸಿನಿಮಾ ಕರ್ಕೊಂಡು ಥಿಯೇಟ್ರ್ ಕೂರಿಸ್ಬಿಟ್ಟು. ಯಾಕೆಂದರೆ ಮಂಜುನಾಥ ಮಠ ಎಲ್ಲ ಫಸ್ಟ್ ವೀಕ್ಷಕರು ಶಿವಣ್ಣ, ಶಿವಣ್ಣಗೆ ತೋರಿಸಿದ್ದಲ್ಲ ಜೋಗಿನೇನಾಗಿಸ್ತ ಮಠ ಜೋಗಿನೇನ ಮಂಜುನಾಥ, ನಾವು ಅದನ್ನು ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಶಿವಣ್ಣ ಅವರು ಶಿವಣ್ಣ ಒಂದು ಜೋಕ್ ಹೇಳ್ಬೇಕಪ್ಪ ಸಣ್ಣ ನಿಮಗೆ ಹೇಳಿದ್ನ ಇಲ್ಲ ಗೊತ್ತಿಲ್ಲ. ಆರ್ ಚಂದ್ರು ಡೈರೆಕ್ಟ್ರು ಆ ಮೈಲಾರಿ ಅನ್ನೋ ಫಿಲಮಲ್ಲಿ ಏನೊಂದು ಪಾತ್ರ, ಅದರಲ್ಲಿ ಶಿವಣ್ಣ ನಾನು ಇದು ಸಂತೋಷ್ ರೈ ಪಾತ್ರದ ಕ್ಯಾಮ್ರಾ, ಇವರೇನೋ ಶಾರ್ಟ್ ಗೀಟ್ ಎಲ್ಲ ಇಡ್ತಾರೆ, ನಾನು ಶಿವಣ್ಣ ನಿಂತ್ಕೊಂಡಿದ್ದು ಅಮರ್ ಟವರ್ಸ್ ಏನೋ ಇದೆಯಲ್ಲ ಅದ್ರ ಮೇಲೆ ಅಲ್ಲಿ ಮೆಜೆಸ್ಟಿಕ್ ಕಾಣುತ್ತೆ. ರಾತ್ರಿ 10, 11, 12 ಇರಬೇಕು, ಜನ ಪಿತ 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 ಅಂತಿರ್ತಾರೆ, ಎಷ್ಟೊತ್ತಾದರೂ ಜನ ಇದ್ದೇ ಇರ್ತಾರೆ. ಶಿವಣ್ಣ ಕೇಳಿದ್ರು ಎಷ್ಟು ಜನ ಕಾಣ್ತೀರಣ ಅಂದೆ, ನನ್ನ ಕೋತಿ ಕೋತಿ ಏನದ ಕೋತಿ ಇಬ್ರು ಮಾತಾಡ್ಕೊಂಡು ಶಾರ್ಟ್ ತೆಗಿತಿರ್ಲಿಲ್ಲ, ಅವನಿನ್ನೂ ರೆಡಿ ಮಾಡ್ತಾ ಇದ್ದ. ಎಲ್ಲಿ ಮೈಲಾರಿ ತಾನೆ ಮೈಲಾರಿ ನಾನು ಇದ್ನಲ್ಲ ಗುರುಗಳೇ ಅವತ್ತಿದ್ಯಾ ಮೇಲೆ ಎಲ್ಲಿ ಮೇಲೆ ಇವರು ಎಲ್ಲ ನಮ್ಮ ಲೈಟ್ ಪಾಸ್ ಯೂನಿಟ್ ಅವ್ರ ಜೊತೆ ಎಲ್ಲ ಟೆಸ್ಟ್ ಮಾಡ್ಕೊಂಡು ಎಲ್ಲಾರು ಕಾಲು ಎಳ್ಕೊಂಡು ಆಡ್ಕೊಂಡು ಟೆರೆಸ್ ಅಲ್ಲಿ ಇದ್ದು ಮೆಜೆಸ್ಟಿಕ್ ಮೇಲೆ. ನಾನು ಶಿವಣ್ಣ ಬಂದರು ಇನ್ನೂ ಶಾರ್ಟ್ ರೆಡಿ ರೆಡಿ ಅಂತೀವಿ ನಾನು ಪ್ರಿಪೇರ್ ಮಾಡ್ತೀವಿ, ನಾವು ಇಬ್ಬರು ನಿಂತ್ಕೊಂಡು ನೀವು ಕೇಳಿದ್ರೆ ಎಷ್ಟು ಕಾಣ್ತಾನೆ ಏನೊಂದು 20-30 ಸಾವಿರ ಜನ ಕಾಣ್ಬೋದು ಕಣ. ಇದು ನೋಡ್ಕೊಂಡು ಡೈಲಾಗ್ ಹೇಳು ಅಂದರು ನನಗೆ, ಏ ಸ್ವಾಮಿ ಹಿಂಗೆ ಸಡನ್ನಾಗಿ ಹೇಳಿದ್ರೆ ಹೆಂಗೆ ಇರಿ ಯೋಚನೆ ಮಾಡಿ ಹೇಳ್ತೀನಿ ಅಂತ. ಹಂಗಲ್ಲ ಹಂಗೆ ಟೈಮ್ ತೊಗೊಳ್ಳೋಣ, ಟಕ್ ಟಕ್ಕನ್ನು ಹೇಳಬೇಕು ಅಂತ. ಇಲ್ಲಿ ಎಷ್ಟು ಜನ ಕಾಣ್ತಿದ್ದಾರೆ 30 ಸಾವಿರ ಜನ ಅಂತಂದ್ರಲ್ಲ ಶಿವಣ್ಣ, ಇಷ್ಟಕ್ಕೂ ನಿಮ್ಮ ಅಪ್ಪ ಗೊತ್ತು ನಮ್ಮ ಅಪ್ಪ ಗೊತ್ತಿಲ್ಲ ಈ ಥರದ್ದು. ಹಂಗೆ ನೆಕ್ರು ಹೌದು 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 ಅಲ್ಲ ಅದು ಇನ್ನೂ ಬೇರೆ ಜಾನ್ ಹೇಳಿದ್ರಿ ಆಮೇಲೆ ಹೇಳೋಕ್ಕಾಗಲ್ಲ. ಆದರೆ ಎಂಜಾಯ್ ಮಾಡಿದ್ರು ಅವರ ಇದು ಮಾಡ್ಕೊಂಡು. ಶಿವಣ್ಣಂದು ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ ಶರತ್ ಅಂದ್ಬಿಟ್ಟು, ಅವ್ರು ಹೇಳ್ತಾ ಇರ್ತಾರೆ ಎಲ್ಲ ಫ್ಯಾನ್ಸ್ ಎಲ್ಲ ನಾವು ಅಣ್ಣವ್ರ ಫ್ಯಾನ್ಸ್ ಟೀಮು, ಈ ಮಕ್ಕಳಿಗಾದ್ರೂ ದಸರಾ ರಜೆ ಹಾಕೋದು ಬೇಸಿಗೆ ರಜೆ ಸಿಗ್ತದೆ, ಶಿವಣ್ಣಗೆ ರಜಾನೇ ಇಲ್ವಂತೆ, ಇಲ್ಲ ಬ್ಯಾಗ್ ಹಾಕೊಂಡು ಹೋಯ್ತಾ. ಇಲ್ಲ ಇಲ್ಲ ಶಿವಣ್ಣ ಅವ್ರದ್ದು ನಾನು ಅದನ್ನು ಹೇಳ್ತೀನಿ, ಆ ಡಿಸಿಪ್ಲಿನ್ ಅವ್ರು ಎಕ್ಸ್ಟ್ರಾಡಿನರಿ. ಅವರಪ್ಪ ಹೇಳಿದ್ದು ನಿನ್ನನ್ನು ಜನರು ಕಲಾವಿದರು ಅಂತ ಗುರುತಿಸಿದ್ದಾರೆ, ಸಿನಿಮಾಗಳು ಮಾಡ್ತಾ ಇರೋ ಬರುತ್ತೆ, ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ಒಂದೊಂದು ಟೈಮು ಕೆಟ್ಟ ಸ್ಕ್ರಿಪ್ಟ್ ಬಂದು ಹೋಗಿರುತ್ತೆ, ಅದು ಶಿವಣ್ಣನ ತಪ್ಪನ್ನು ನಾವು ಹೇಳೋಕ್ಕಾಗಲ್ಲ. ಇಲ್ಲ ಗುರು ಮಾಡಬೇಕದು, ಅದೇನು ಖಾಲಿ ಕೂತ್ಕೊಳ್ಳಲ್ಲ ಅವ್ರು ಅಷ್ಟೇ, ಇಲ್ಲ ಸುಮ್ಮನೆ ಕೂರಲ್ಲ. ಹೌದು ಗುರುಗಳು ಇದು ಪಕ್ಕ ಸಖತ್ತಾಗಿರುತ್ತೆ, ಮಂಡ್ರದ ಶಿವಣ್ಣನ ಕರೆಸಿ ಗುರುಗಳ ಥಿಯೇಟ್ರಿಗೆ. ಇಲ್ಲ ಇಲ್ಲ ಇಂಡಸ್ಟ್ರಿ ಸಹಬಾಳ್ವೆ ಇದೆಯಲ್ಲ ಗುರುಗಳೇ, ಇದೊಂಥರ ಒಗ್ಗಟ್ಟು ತೋರಿಸ್ಬೋದು ನಾವು. ಒಗ್ಗಟ್ಟನ್ನು ಕ್ಯೂಟ್ ಆಗಿರುತ್ತೆ, ನೀವು ಎಲ್ಲರಿಗೂ ಏನು ಹೇಳಿ ಮನಸ್ಸಿಗೆ ಥರ ಒಂಥರ ಖುಷಿಯಾಗಿಬಿಡುತ್ತದೆ. ಬಂದರೆ ಅವ್ರ ಸಿನಿಮಾಗೆ ನೀವು ಬರೋದು, ನಿಮ್ಮ ಸಿನಿಮಾಗೆ ಅವ್ರು ಹೋಗೋದು,
ಅಂದರೆ ಅದೊಂಥರ ಚೆನ್ನಾಗಿದೆ, ವಿಶೇಷವಾಗಿರುತ್ತೆ, ವಿಶೇಷವಾಗಿರುತ್ತೆ. ಮೇನ್ ಥಿಯೇಟರ್ ನನಗೇನು ಭಯ ಗೊತ್ತಾ, ಶಿವಣ್ಣನ ಒಪ್ಪಿಸ್ಬಿಟ್ರೆ ಬೇಕಾದ್ರೆ ಬಂದುಬಿಟ್ಟು ಕೂತ್ಕೊಂಡು ನಮ್ಮ ಫಿಲಮ್ ನೋಡ್ಬಿಡ್ಬೋದು. ಜಗ್ಗೇಶ್ ಅವರು ಕರ್ನಾಟಕ ತಮ್ಮಕ್ಕೆ ಹೋಗ್ತಾರೆ ಇಲ್ಲೋ ಗೊತ್ತಿಲ್ಲ ನನಗೆ. ಏ ನಾ ಬರೋದಿಲ್ಲ ಹೋಗ ಪಟ್ಟನ್ ಫಿಲ್ಮು ಬರ್ತಾರೆ. ಅಲ್ಲ ಅಲ್ಲ, ಎಂ ಪಿ ಕಣಯ್ಯ ಈಗ ಅವ್ರು ಇದ್ದರೆ ಬರಬಹುದು, ಇಲ್ಲದೇ ಇದ್ರಿ ಅಂತ. ನಮ್ಮ ಮೇನ್ ನಮ್ಮ ಸಿನಿಮಾಗೆ ಬರಲೇಬೇಕಲ್ಲ ಅವರು, ಇರ್ತಾರೆ ನಮ್ಮ ರಿಲೀಸ್ ಇದ್ದೇ ಇರ್ತಾರೆ. ನಾನು ಹೇಳಿದ್ದೀನಿ ಅಲ್ಲ, ಈ ಸತಿ ರಿಲೀಸು ಸಾಂಗಲ್ಲಿ ಇನ್ ಬರುತ್ತೆ ಗೊತ್ತಾಗಿರಲಿಲ್ಲ. ಯಾವ ಲೊಕೇಶನ್ ಗುರುಗಳ ನೀವು ಮಾಡಿರೋದು ಹಿಂಗೆ ಅನ್ಕೊಂಬ ಬರ್ತಾರೆ ಗೊತ್ತಾ. ಅದು ನೋಡಿ ಅವತ್ತು 1997 ಏನು ಮಾಡಕ್ ಹಂಗೆ ತಾನೇ ಇದ್ದಿತ್ತು, ಅವಾಗ ತೆಗಿತಾರೆ ಶಾಟ್ಗಳೇ ಹಂಗಿತ್ತು. ಸೊ ನೀರು ಅಲ್ಲಿ ಏನು ಪ್ರಕೃತಿ ಇದೆಯೋ ಅದನ್ನೇ ಕೂಡ ಅದು ಸಿಂಪಲ್ ಅಂತ ಅನಿಸುತ್ತೆ ನೋಡ್ಬೇಕಾದ್ರೆ. ಕೇಳ್ತಾರೆ ಏನು ಇಷ್ಟು ಸಿಂಪಲ್ ಅದು, ಅವ್ರಿಗಿನ್ನೂ ಏನಂತ ಹೇಳಿದ್ರೆ ಕತೆ ಗೊತ್ತಿಲ್ವಲ್ಲ, ಈಗ ನನಗೆ ಗೊತ್ತು ಅಥವಾ ಅಷ್ಟು ಗೊತ್ತು ಅಷ್ಟೇ. ಒಳಗಡೆ ಬಂದಾಗ ಸಿನಿಮಾ ಸ್ಟಾರ್ಟ್ ಆದಮೇಲೆ ಮಜಾ ಬರುತ್ತೆ ಅದಕ್ಕೆ ಅಲ್ಲ, ಅದಕ್ಕೆ ನಾವು ಅರಮನೆ ಸೆಟ್ಟು ಅಲ್ಲಿ ಕತೆ ಇದೆ, ಸಖತ್ತಾಗಿತ್ತು ಸೆಟ್ಟು. ನಿನ್ನೆ ರೀ ರೆಕಾರ್ಡಿಂಗ್ ಮುಗಿಸೋದು, ಕಾಸ್ಟ್ಯೂಮ್ ಸಖತ್ತಾಗಿತ್ತು ಗುರುಗಳು. ಅದು ಕಾಸ್ಟ್ಯೂಮ್ ಯಾರು ಗುರುಗಳು ಮಾಡಿಸಿದ್ದು ನಿಮಗೆ? ನೀನು ಮಟಕ್ ಮಾಡಿದ ಯಾರು? ನಮ್ಮ ಕಲಾವಿದ್ರು ಹೆಸರು ಮಾಡಿದ ನೋಡೋ. ನೀವು ಬಡ್ಡ ನನ್ನ ಗಂಡದಲ್ಲಿ ಅವರೊಂದು ಚಡ್ಡಿಗಿಡ್ಡಿ ಹಾಕೊಂಡೆಲ್ಲ ಹೋಗ್ತಾರೆ, ಹಳೇ ಆ ಥರ ಫೀಲ್ ಇರಲಿ ಅನ್ನೋದು ನನ್ನ ವಾದ ಆಗಿತ್ತು. ಯಾಕೆಂದರೆ ನನಗೆ ಆ ಹಾಡು ತುಂಬ ಹತ್ತಿದ ಏಣಿನ ಓದಿಬೇಡ ಅದ್ಯಾವುದು, ಇದು ವಿ ಮನೋಹರ್ ಸರ್ ಮಾಡಿದ್ರು. ಎನ್ ಎಂಬರ ದರ್ಸೆ ಇದೆಯಲ್ಲ ಗುರುಗಳು, ಅದು ಸೆಟ್ಟಲ್ಲಿ ನಡೆಯುತ್ತೆ. ಅದು ಸೆಟ್ಟು ಸೆಟ್ಟು ಅದು ಸೆಟ್ ಅದು ಸೆಟ್ಟು. ಈ ಹಿಂದೆ ಅಣ್ಣ ಅವರು ಮತ್ತು ಇದು ಇದರಲ್ಲಿ ಈಗ ರಾಜ್ ಅಂದರೆ ಅರಮನೆ ಸೆಟ್ಟಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಲ್ಲಿ ರಾಜಾರಾಣಿ ಹಾಡಕ್ಕೆ ಒಂದು ಇಂಡೋರು ಒಂದು ಪಾರ್ಕು ಹೌದು ಅಲ್ಲೇ ಒಳಗಡೆ ಇರೋದು. ಹೌದು, ಬಳ್ಳಿಗಳು ಡ್ಯಾನ್ಸ್ ಇರ್ತಿರ್ಲಿಲ್ಲ, ನಾಚ್ಕೊಳ್ಳೋದೆಲ್ಲ ಇರುತ್ತೆ, ತುಂಬ ಸೆಕ್ಷನ್ ಅಲ್ಲಿ. ಹೌದು, ಅದು ಇವತ್ತಿನ ಟ್ರೆಂಡ್ ಅಲ್ಲ, ಅದು ಅವತ್ತಿನ ಟ್ರೆಂಡು. ಅದಕ್ಕೆ ತಗೊಂಡು ಅದು ಅವಮಾನ ಹಾಕ್ಕೊಡೋದು, ಯಾರನ್ನೂ ನಾವು ಆಡ್ಕೋಬಾರ್ದು, ಇದು ಮಾಡೋದು. ಯಾಕೆಂದರೆ ಕಲೆ ಅನ್ನೋದು ಕಾಲಾತೀತ, ಸಿನಿಮಾಗಿರೋ ಸ್ಟ್ರೆಂತು ಸಿನಿಮಾ ಅದು ಟೈಮ್ ಆ್ಯಂಡ್ ಸ್ಪೇಸ್ ಡಿಸ್ಟಾರ್ಷನ್ ಅಂತ. ಟೈಮ್ ಸಮಯ ಮತ್ತು ಕಾಲವನ್ನು ಜಾಗವನ್ನು ಭಾಷೆಯನ್ನು ಎಲ್ಲವನ್ನು ತಿಳಿಸ್ಬಿಡ್ಬೋದು ನಾವು ಸಿನಿಮಾದಲ್ಲಿ ಕನ್ವಿನ್ಸಿಂಗ್ ಆಗಿ. ಅದು ಶಕ್ತಿ ಸಿನಿಮಾದು, ಅದನ್ನು ಪ್ರಯೋಗ ಮಾಡಿದ್ದೀನಿ ಈ ಆ ಸಾಂಗಲ್ಲಿ. ಅದು ಬರ್ತಾ ಇದೆ ಈಗ, ಅದು 15 ಈವೆಂಟ್ ಇರುತ್ತೆ, ದಯವಿಟ್ಟು ಬರಬೇಕು. ನಾನು ಅಲ್ಲಿ ನಿನಗೆ ಅಂತ ಒಂದಷ್ಟು ಲಿಸ್ಟ್ ಮಾಡ್ಕೊಂಡಿನಿ ಕ್ವಶನ್ಸ್ ಎಲ್ಲ ಸ್ಟೇಜ್ ಮೇಲೆ ಕೇಳಿದೆ. ಸ್ಟೇಜ್ ಮೇಲೆ ನಮ್ಮ ದೀಪು ಇದಾನಲ್ಲ, ಅವನು ಒಂದು ಕ್ವಶನ್ ಇಟ್ಟಿದ್ದೀನಿ. ಜಗೇಶ್ವರ ಅಡ್ವಾನ್ಸ್ ಕೊಡೋ ಚಿಕ್ಕ ಕಾಣಿದಾಗ ಆರ್ ಎಮ್ ಡಿ ಹಾಕ್ಬಿಟ್ಟು ನಾನು ಸ್ವಲ್ಪ ತಿನ್ನೋ ಕಾಲ ಆಗುತ್ತೆ, ನಾನು ನಿಲ್ಲಿಸ್ಬಿಡಿ ಅಂತ ಕಾರಲ್ಲಿ, ಅವನು ಓಡಿಸ್ತಿದ್ದೆ ಕಾರು ಇವೆಲ್ಲ ತಿಳಿದ ಅಂತ. ಅಂದರೆ ಯಾರ್ಯಾರು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅವ್ರದ್ದೆಲ್ಲ ಒಂದು ಈ 2.5 ವರ್ಷ ನಾವು ಏನು ಶ್ರಮ ಪಟ್ಟಿದ್ದೀವಿ ಅವ್ರದ್ದೆಲ್ಲ ಒಂದಷ್ಟು ತಮಾಷೆ ಪ್ರಸಂಗ ಇರಲಿಕ್ಕೆ ಸಾಧ್ಯ, ಅದೆಲ್ಲವೂ ಸ್ಟೇಜ್ ಮೇಲೆ ಬರಲಿ ಅಂತ. ನಾನು ಜಗ್ಗೇಶ್ ಸರ್ದು ರಂಗನಾಯಕ ಗುರುಗಳ ರಂಗನಾಯಕ ನಮ್ಮ, ಯಾಕಂದರೆ ನನಗೆ ಗೊತ್ತೇ ಇಲ್ಲ ಅದು ನೀವು ರಂಗನಾಯಕ ಕತೆ ಮಾಡಿದ್ದು. ಯಾಕಂದರೆ ಮಿಕ್ಕಿದ್ದೆಲ್ಲ ನಾವು ಅಷ್ಟೊಂದು ನಿಮ್ಮದು ಬೇರೆ ಬೇರೆ ಅವಾಗ ಮನೆ ಕತೆ ಅಂತ ಮಾಡಿದ್ದು ಇಷ್ಟು ಕತೆಗಳು ನನಗೆ ಗೊತ್ತು, ಇದು ಗೊತ್ತಿಲ್ಲ. ಈ ಕಾನ್ಸೆಪ್ಟೇ ಗೊತ್ತಿಲ್ಲ. ಅಂದರೆ ಇವಾಗ ನಾನು ಆಚೆ ಇಲ್ಲಿ ಕೆಲಸ ನಾನು ಬೇರೆ 2 ಮುಗಿಸ್ಕೊಂಬಂದ್ಮೇಲೆ ನೀವು ಸಡನ್ನಾಗಿದ್ದು ನೆಕ್ಸ್ಟ್ ಮಾಡಿರೋದು ಇದು. ನಾವು ಅವಾಗ ಮೈಸೂರಿಗೆಲ್ಲ ಹೋಗ್ತಿದ್ದಾಗ ಒಂದು ಚೇಷ್ಟೆಗೆ ಮಾಡ್ತಿದ್ರು ನೀವೆಲ್ಲ. ನಾನು ಹೇಳಿದೆ ಗುರುಗಳೇ ಇದನ್ನು ಜಗ್ಗೇಶ್ ಸರ್ ಮಾಡಬೇಕು ಇದನ್ನು, ಯಾವ್ದು ಹೇಳಿ ರಾತ್ರಿ ಹುಡ್ಕೋದು. ನಾನೇನು ಹೇಳೋದು, ಸಿಗರೆಟ್ ಬಿಡಿ ತಾಕತ್ತಿದ್ದೀನಿ, ನನಗೆ ಚಾಲೆಂಜ್ ಕೊಡ್ತೀಯನೋ ನೀನು? ಇಲ್ಲ ಗುರುಗಳೇ, ಆದರೆ ಬಿಡಿ, ಯಾಕೆ ತಲೆ ಕೆಡಿಸ್ಕೊತೇನೆ. ಅರ್ದು ಬಿಟ್ಟು ಎಲ್ಲ ಮುರಿದ್ಬಿಟ್ಟು ಸಿಗರೆಟ್ನ ನೀವು ಡಸ್ಟ್ಬಿನ್ ಬಿಸಾಕ್ಬಿಟ್ಟು ಬೆಳಗ್ಗೆ 7 ಪೇಪರು ಟೀ ಸಿಗರೆಟ್ ಎರಡು ಇರಬೇಕು, ಅಲ್ಲಿವರೆಗೂ ಲಸ್ ಹೇಳಂತ ಹೋಗ್ಬಿಟ್ರಿ. ಹಾಂ ಓಕೆ, ಏನಪ್ಪ ಗುರು ಕೇಳುತ್ತೆ ನಾ ಬಂದ್ರಿ ಮೈಸೂರು 5 ಅದು ಬೇಡ ಇಲ್ಲಿ ಬಿಡೆ. ನೀನು ಯಾವನ ನಿನ್ನ ಮಾತು ಕೇಳಬೇಕು, ನಾನು ನಡೆಯುತ್ತೋ ಗಾಡಿ ಅಂದ್ಬಿಟ್ಟು ತಗೊಂಡು ಮಾರ್ಕೆಟ್ಗೆ ಇಲ್ಲಿ ಮೈಸೂರು ಬಸ್ ಸ್ಟ್ಯಾಂಡ್ಗೆ ಹೋಗಿ ಈ ಥರ ಹೆಚ್ಚೆ ಅಂದರೆ ಯಾರೋ ಬಸ್ ಯಾಕೆ ಬಾರ ಬಿಡ್ತೀನಿ ಅಂತ ಅವನು ಓಡೋಗ್ಬಿಟ್ಟ ಪಾಪ ಎದ್ರಕೊಂಡು ನೀವು ಗಡ್ಡ ನೋಡ್ಬಿಟ್ಟು ಚೇಷ್ಟೆಗಳೆಲ್ಲ ಮಾಡಬೇಕು ಗುರುಗಳು. ಅಂದರೆ ಇಲ್ಲ ಇಲ್ಲ, ನೀವು ಜಗ್ಗೇಶ್ ಸರ್ ಸೇರಿದ್ರೆ ಗುರುಗಳ ಈಗ ನಾನು ಯೂಶ್ವಲಿ ಮಂಜುನಾಥಿಂದ ನಾವು ಹೆಂಗೇಳಿ ನೀವು ಅವ್ರು ಸೆಟ್ಗೆ ಹೋಗೋದು ಕುತ್ಕೊಳ್ಳೋದು ಅವ್ರನ್ನ ಸ್ಟಡಿ ಮಾಡೋದು ಅವ್ರು ನ್ಯಾಚುರಲ್ ಹೆಂಗಿರ್ತಾರೆ ಅದೇ ಥರ ಬರೆದು ಮಾಡಿದ್ದದು. ರಂಗನಾಯಕನು ಹಂಗೆ ನೀನೇ ಶೂಟ್ ಮಾಡಿದ್ದು, ನಾವು ಒಂದು ಹ್ಯಾಂಡಿಕ್ಯಾಪ್ ಇಟ್ಕೊಂಡು ಜಗ್ಗೇಶ್ ಶೂಟ್ ಮಾಡ್ತೀವಿ ಯಾಕೆ ಹೋಗೋದು ನಾನು ಕೇಳಿದ್ರು ಅರಿವನು ಅಂತ ಅದು ಬೇರೆ ಥರ ಕೇಳಿದ್ರು. ಇಲ್ಲ ನಮ್ಮ ಶಿಷ್ಯ ಇಡ್ಲಿ ವಡೆ ಫಿಕ್ಸ್ ಬಿಡು ಅಂದ್ರೆ ಅದೇ ಕೇಳಿದೆ ಮೊನ್ನೆ ಸಿಕ್ತಾಗ ಸೆಟ್ಟಾಗಿ ಬಂದಾಗ ಹಣ ಹಿಂಗೆ ಆಗೋಯ್ತು ಫಿಕ್ಸ್ ಆಯ್ತು ಇಡ್ಲಿ ವಡೆಗೆ ಅಂತಂದೆ. ಸಿನಿಮಾ ಆಶೀರ್ವಾದ ಅದು ಖಂಡಿತ ಇಡ್ಲಿ ವಡೆ ಫಿಕ್ಸ್ ಆದ ಅವರು ಶೂಟಿಂಗ್ ಜಾಗಕ್ಕೆಲ್ಲ ಹೋಗೋದು ಅವ್ರು ಕ್ಯಾಮ್ರಾ ಇಟ್ಕೊಂಡು ಆ ರಿಯಾಕ್ಷನ್ಸ್ ಅದೇ ರಿಯಾಕ್ಷನ್ಸು ಕೆಲವು ಮಂಜುನಾಥದಲ್ಲಿ ಬಳಸಿರೋದು ಕೆಲವು ಮಠದಲ್ಲಿ ಬಳಸಿರೋದು ಇನ್ನೊಂದಷ್ಟು ಹಂಗೆ ಉಳಿಸಿ ಎತ್ತಿಟ್ಟಿದ್ದು ಅವರು ಇದಾಡ್ತಿದ್ರಲ್ಲ ನಿಂಗೆ ಜ್ಞಾಪಕ ಇದೆ ನಾವು ಅವರು ಪಾಲಿಟಿಕ್ಸ್ ಇರ್ತೀವಿ ಅವ್ರ ಮನೆ ಮೇಲೆ ಹಾರ್ಮೋನಿಯಮ್ ಸಖತ್ತಾಗಿ ನುಡಿಸ್ಕೊಳ್ಳಲ್ಲ ಅವರು ರಂಗಗೀತೆಗಳು ಹಾಡ್ತಿದ್ರು. ಹೌದು 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 ಜ್ಞಾಪಕ ಇದೆ ನಿಮಗೆ? ಹೌದು, ಅವ್ರ ಹಾಡಿನ ಇದು ನಂಗೆ ಅವಾಗ ಒಂದು ಅವಾಗ ಹೊಳೆದಿದ್ದೆ ರಂಗನಾಯಕ ಕತೆ. ಇವರು ಇವ್ರ ಬಾಯಲ್ಲಿ ರಂಗಗೀತೆಗಳು ಹಾಡುಗಳು ಇದೆಲ್ಲ ಇಟ್ಕೊಂಡು
ಇವ್ರ ಕೈಲಿ ಒಂದು ಪಾತ್ರ ಮಾಡಿಸ್ಬೇಕು ಅಂತ ಹೇಳಿ. ಮಂಜುನಾಥ ಏನಾಯ್ತು, ಹೆವಿ ಪಾತ್ರ ಆಗೋಯ್ತು. ಸೋಂಬೇರಿ ಇನ್ನೂ ಹಾಗೆ, ಸೋಂಬೇರಿ ಅಂದ್ರೆ ಇನ್ನೇನು ತೋರಿಸೋಣ, ಅವನೇನು ಕಿದಾಕಲ್ಲ ಅವನು. ಸೋಂಬೇರಿ ಪಾತ್ರ ಅದು ಮುಗಿದೋಯ್ತು ಅಂತ. ಆಮೇಲೆ ಈ ಮಧ್ಯೆ ಅಪ್ಪು ಕಡೆ ಓಡಾಡ್ಕೊಂಡಿದ್ವು, ಅಪ್ಪು ಸಿನಿಮಾ ಇದು ಯಾವುದ್ರ ಕಡೆ ನೀವು ಮಂಜುನಾಥ ಆದಮೇಲೆ ಅಪ್ಪು ಜೊತೆನೇ ಆಲ್ಮೋಸ್ಟ್ 10 ವರ್ಷನೇ ಆಗೋಯ್ತು, ಅವ್ರ ಜೊತೆನೇ ಇದ್ದಿದ್ದಾಯಿತು. ನಂತರ ಶುರು ಮಾಡೋ ಟೈಮಲ್ಲಿ ನೋಡಿ, ಈ ಥರ ಕತೆ ಮಾಡೋದಾದರೆ ಕಾಂಬಿನೇಷನ್ ಚೆನ್ನಾಗಿರುತ್ತಣ್ಣ, ರಂಗನಾಯಕ ಹೋಗೋಣ ಅಂತ. ಕತೆ ಅವ್ರಿಗೆ ಏಯ್ ಭಾರಿ ವಿಶೇಷವಾಗಿದೆ ಕಣೋ, ತಗೋತಾರ ಜನ ಅಂತ. ಅಣ್ಣ ತೊಗೊಂಡೆ ತಗೋತಾರೆ, ನಗ್ಸ್ತೀವಿ, ನಗ್ತಾರೆ. ಹೊಸನ ಮಠ ಎಲ್ಲ ಹಿಂಗೆ ಹೇಳಿದರು. ಮಂಜುನಾಥ ಸೋಂಬೇರಿ ಫಿಲ್ಮ್ ಯಾರು ನೋಡ್ತಾರೆ ಅಂದಿದ್ರು. ನಿಮ್ಮ ಪ್ರತಿಭೆ ಡೈಲಾಗ್ಸು ಎಲ್ಲ ಇಷ್ಟಪಟ್ಟೆ ಬಿಟ್ರಲ್ಲ ಜನ, ಇಷ್ಟು ತೊಗೊಳ್ತಾರೆ ಬಿಡ್ತಾರೆ. ಅದು ಆ ಭಯ ಅಳಕಿತ್ತು ಸ್ಟಾರ್ಟಿಂಗ್ ಡೇಸ್. ಅಣ್ಣ ಥಿಯೇಟ್ರಲ್ಲಿ ಏನಾಯ್ತು, ನಮ್ಮ ಶೂಟಿಂಗ್ ನಡುವಾಗ ಏನಾಯ್ತು, ಲೈಟ್ ಬಾಯ್ಸು ಎಲ್ಲ ರೆಡಿ, ಆ ಡೈಲಾಗ್ಗಳು, ಈ ಡೈಲಾಗ್ ಹೇಳಲ್ಲ ನಾನು ಹೇಳಿದ್ನು ಥರ, ಆ ಲೈಟ್ ಬಾಯ್ಸು ಗೊಳ್ಳ ಅಂತ ನಗೋದು ಆಯಿತಾ, ಅವ್ರು ಗೊಳ್ಳ ಅಂತಂದಂಗೆ ಕಟ್ ಅಂತ. ಡೈಲಾಗ್ಗಳೇನೋ ಸಖತ್ತಾಗಿದೆ ಅಂತ ಕೇಳ್ಪಟ್ಟೆ. ಅಂದರೆ ನೀವು ಕರೆದ್ರಿ ನಾನು ನೋಡ್ಬೇಕು, ನಾನು ಹೇಳಿದೆ ಗುರುಗಳೇ ನಾನು ಫ್ಯಾನ್ ತೋರಿಸಿ, ಇಲ್ಲ ನಾನು ಥಿಯೇಟ್ರಲ್ಲೇ ನೋಡ್ಬೇಕು ಗುರುಗಳೇ. ಆಮೇಲೆ ನನಗೇನು ಗೊತ್ತ ಗುರುಗಳೇ, ನೀವು ಜಗ್ಗೇಶ್ ಸರ್ಗೆ ಅಂತಂದರೆ ಎಸ್ಪೆಷಲಿ ಪಟ 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 ಅಂತ ಬರ್ಕೊಂಡು ಹೋಗ್ಬಿಡ್ತೀನಿ ನಾನು, ನಾನು ಕಣ್ಣಾರೆ ನೋಡಿದ್ದೀನಿ ಅಂದರೆ ಇದು ಹೆಂಗೆ ಹೇಳಿಸ್ಬಹುದು ಅನ್ನೋದು ಕಲ್ಪನೆ ಫಾಸ್ಟ್ ಬರೀಬಲ್ಲೆ. ಅಪ್ಪು ಬರೆಯೋದು ಕಷ್ಟ, ಅಪ್ಪು ಅವ್ರದ್ದು ಬೇರೆ ಬೇರೆ, ಎಲ್ಲರ ಜಾನರ್ಸೇ ಬೇರೆ, ಅದು ಅಚ್ಚುಕಟ್ಟ ಬರೀ. ಹುಡುಗರು ಬರೆಯುವಾಗ ನೀನು ಇದ್ದೀರ ಜೊತೆಯಲ್ಲಿ, ಹುಡುಗರು ಬರೆಯುವಾಗ 10 ಸತಿ ಅಳದು ತೂಗಿ ಅಳದು ತೂಗಿ, ಯಾಕೆಂದರೆ ಅಪ್ಪುಗೆ ನಾವು ರಪಕ್ಕಂತೇನೂ ಬರೆಯೋಕ್ಕಾಗಲ್ಲ, ಅವ್ರದ್ದು ಘನತೆ ಬೇರೆ ಇದೆ. ಇವ್ರಿಗೆ ಬಂದು ಜಗೇಶ್ ಅವ್ರು ಬಂದಾಗ ಇವ್ರು ಸ್ವಲ್ಪ ಫ್ರೀ ಸ್ಟೈಲ್. ಇವರು ನೀವು ಅದಕ್ಕೆ ಹೇಳ್ತಾ ಇರಿ, ಯಾರನ್ನ ಪ್ರೀತಿಸ್ತೀವೋ, ನೀವು ಯಾರು ತಲೆಗೆ ತುಂಬ ಅತೃಪ್ತ ತಗೊಂತೀವೋ ಅವ್ರಿಗೆ ಅದು ಏನು ಬರೀ ಪೇಪರ್ ಮೇಲೆ ಪೆನ್ ಇಡ ಅಷ್ಟೇ, ಅದು ಬರ್ಕೊಂಡು ಹೋಗುತ್ತೆ ಅವ್ರು ಬರುತ್ತೆ. ಅದು ನನಗೂ ಹೇಳ್ತಾ ಇರೋ ಅದಕ್ಕೆ ಈಗ ನಂದು ನೀವು ಹೇಳಿದ್ರಿ ನೋಡಿ, ಈಗ ನಂದು ಬಾಂಡಿಂಗ್ ನಂದು ಧನಂಜಯ ಇದು ಹಂಗೆ ಬರ್ಕೊಂಡೋಗ್ತದೆ. ಸಾಧು ಕೋಕಿಲ ಅವ್ರದ್ದು ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ನೀವು ಸಾಧು ಕೋಕಿಲ ಅವ್ರಿಗೆ ಸ್ಕ್ರಿಪ್ಟ್ ಮಾಡೋ ನೀನು ಅಂದರೆ ನಂದು ಇದೆಲ್ಲ ಗುರುಗಳೇ ಬರ್ತಾ ಇದೆ ಬರ್ತಾ ಇದೆ. ರಾಮಕೃಷ್ಣ ಹಾಕೊಂಡು ಸರಿ ನೋಡಿದ್ದೀವಿ, ಜಗ್ಗೇಶ್ ಬರ್ತಾ ಇದೆ. ರಂಗನಾಯಕ 8 ಬರ್ತಾ ಇದೆ ಖಂಡಿತ ಖಂಡಿತ. 8 ಯಾರೂ ಗೊತ್ತಿಲ್ಲದಿರೋ ಸತ್ಯ ಹೇಳ, ದರ್ಶನ್ ಸರ್ದು ಒಂದು ಫಿಲಮ್ ಬರ್ತಾ ಇದೆ ಈಗ. ಆ ಥರ ಸನ್ನಿವೇಶದಲ್ಲಿ ದರ್ಶನ್ ಸರ್ದು ಒಂದು ಫಿಲಮ್ ಬರ್ತಾ ಇದೆ, ರಂಗನಾಯಕ ಯಾವ್ದು ನೋಡ್ತೀವಿ ಹೇಳು. ನಾನು ಗುರುಗಳು ಬಂದಾಗ ನಾನು ನೋಡ್ಬಿಟ್ಟು ಅದು ಆಮೇಲೆ ಹೋಗ್ತೀನಿ. ಕರೆಕ್ಟಾಗಿ ಹೇಳು. ನಾನು ಸಿನಿಮಾ ಅಂತ ಫ್ಯಾನ್, ನನ್ನ ಟೀಮ್ ಅಂತ ಬಂದಾಗ ದರ್ಶನ್ ಸರ್ ಅಲ್ವಾ? ಹೌದು, ಎರಡು ನೋಡ್ತೀನಿ ಗುರುಗಳ. ಅಲ್ಲ ಫಸ್ಟ್ ಯಾವ್ದು ನೋಡ್ತೀನಿ? ಫಸ್ಟ್ ರಂಗನಾಯಕ ನೋಡ್ತೀನಿ, ನಮ್ಮ ಟೀಮ್ದಲ್ವಾ, ಸ್ವಾರ್ಥ ಅದು. ಅವಾಗಲೇ ನಾವು ಇದೇಳಿದ್ವಲ್ಲ ಗುರುಗಳು, ಹನುಮಂತನಾಗಿ ಬಂತ ಸಾಂಗ್ ಫಸ್ಟ್ ನನಗೆ ಲಿರಿಕ್ ಹೆಂಗೆ ಬರೀ ಅಂತ ಕಳ್ಸ್ಕಟ್ರಲ್ಲ, ಅದಕ್ಕೆ ನಾವು ಇವಾಗ ಇದು ನಮ್ಮ ರಾಮಾಂಜನೇಯ ಗುಡ್ಡ ಗಡಿ ಓಲ್ಡ್ ಟೆಂಪಲ್ ಇದು. ನಿಮ್ಮ ಏರಿಯಾ? ನಮ್ಮ ಏರಿಯಾ. ನಮ್ಮ ಏರಿಯಾಗೆ ಬಂದಿದ್ರಿ? ಬಾಲಚಂದ್ರ ಅವ್ರ ಒಂದು ಸಿನಿಮಾ ತೆಗೆದಿದ್ರೆ ಹೌದು, ಇದರಲ್ಲಿ ಮಿಥಿಲೆ ಸೀತೆಯರು ಅಂತ. ಅದು ಹೇಳು, ಅವೆಲ್ಲ ಹೇಳು. ಹ್ಞೂ, ಮಿಥಿಲೆ ಸೀತೆಯರು ಸರ್, ಅವಾಗ ಗುರುಗಳಲ್ಲಿ ನಿಂತ್ಕೊಂಡ್ರೆ ಇದು ನೀಟಾಗಿ ಕಾಣಿಸೋದು. ಈಗ ಸ್ವಲ್ಪ ಬಿಲ್ಡಿಂಗ್ಗಳೆಲ್ಲ ಅದಾಗಿ ಇದಾಗಿತ್ತು. ವೆರಿ ಓಲ್ಡೆಸ್ಟ್ ಟೆಂಪಲ್ ಇದು ಹನುಮನ್ ನಗರದಲ್ಲಿ, ಇದು ಬಸವನಗುಡಿ ಪಕ್ಕದಲ್ಲಿ ಇರೋದು. ಇಲ್ಲಿ ಬಾಲಚಂದರ್ ಕೂಡ ಇಲ್ಲಿ ಡೈರೆಕ್ಟ್ ಮಾಡಿದ್ದಾರೆ, ಮಿಥಿಲೆ ಸೀತೆಯರು ಅಂತ. ಸುಂದರ ಸ್ವಪ್ನಗಳು, ಸುಂದರ ಸ್ವಪ್ನಗಳು ಮಿಥಿ ಎಲ್ಲದರಲ್ಲೂ ಇದೆ ಇದು. ಅಂದ್ರೆ ಅವಾಗ ಅವಾಗ ವೈಟ್ ಕಿತ್ತಿದ್ದು ಆ ರೋಡಲ್ಲಿ ಇಟ್ಟರೆ ನೀಟಾಗಿ ಕಾಣಿಸೋದು. ಹೌದು, ತುಂಬಾ ಸಿನಿಮಾಗಳಾಗಿದೆ ಗುರುಗಳೇ ಅವ್ರದ್ದು ಅಂತಲ್ಲ ಎಲ್ಲರೂ. ಅದು ನಿಮ್ಮ ಏರಿಯಾ ಇಲ್ಲಿಂದ ನಮ್ಮ ಏರಿಯಾ. ಈಗ ನಾವು ಹೇಳೋದು ನಮ್ಮ ಏರಿಯಾ, ಈಗ ರಾಮ ಹನುಮಂತ ಕನ್ನಡದವನು ಅಂತ ನಮಗೆ ನಮ್ಗೆ ಯಾರೋ ಹೇಳಿದ್ದು. ಇವಾಗ ನಾವು ಅಂಜನಾ ಅಂದ್ರೆ ಹುಟ್ಟ ಹನುಮಂತ ಕನ್ನಡದವನ ಅಲ್ಲಲ್ಲ. ನೋಡೋ ಶಂಕರು, ರಾಮಾಯಣನ ಬಹಳಷ್ಟು ಜನ ಮೇಧಾವಿಗಳು ಬಹಳಷ್ಟು ಜನ ಬರ್ದಿದ್ದಾರೆ. ಈಗ ತಮಿಳ್ನಾಡಲ್ಲ ಕಂಬ ರಾಮಾಯಣ ಅಂತಾರೆ, ವಾಲ್ಮೀಕಿ ರಾಮಾಯಣ ಅಂತಾರೆ, ಕುವೆಂಪು ಅವರು ರಾಮಾಯಣ ದರ್ಶನ ಅಂತ ಬರ್ದಿದ್ದಾರೆ. ಹೀಗೆ ರಾಮಾಯಣದ ಬೇಕಾದಷ್ಟು ವ್ಯವಸ್ಥೆಗಳಿದೆ, ಬೇಕಾದಷ್ಟು ಜನ ಬರೆದಿರೋದಿದೆ, ಅದೆಲ್ಲವೂ ಸತ್ಯ. ನಾನು ಜನಪದ ರಾಮಾಯಣ ಅಂತ ಒಂದು ಅಂದರೆ ಅದು ಪುಸ್ತಕವಾಗಿ ಸಿಗದೇ ಇಲ್ಲ ಎಲ್ಲೂ. ಆ ಕಥೆಗಳು ತಾತ ಮೊಮ್ಮಗುಗೆ ಹೇಳಿರೋದು, ಮೊಮ್ಮಗು ಅವನು ಬೆಳೆದಾಗ ತನ್ನ ಮಕ್ಕಳಿಗೆ ಹೇಳಿದ್ರು, ಈ ಥರ ಕೇಳ್ಕೊಂಬಂದಿರೋ ಕಥೆಗಳು ಇಷ್ಟಿದೆ ರಾಮಾಯಣದ. ಅದರ ಒಂದು ಕತೆ ಹೇಳ್ಬೋದು ಏನಂದರೆ, ಶ್ರೀರಾಮರು ತಪಸ್ಸು ಕೂತ್ಬಿಡ್ತಾರಂತೆ ಒಂದಿನ. ಯಾರನ್ನ ಕೂರ್ತೋ? ಸೀತಾಮಾತೆಯನ್ನು ಕೂತು, ಸೀತಾಮಾತೆಯನ್ನು ನೆನೆಸ್ಕೊಂಡು ತಪಸ್ಸು ಮಾಡ್ತಾರೆ. ಅವಳು ಪಂಚ ಮಹಾಪತಿ ಇರುತ್ತೆ, ಒಬ್ಬಳು ಅವಳು ವರ ಕೊಡೋ ಶಕ್ತಿ ಇರುತ್ತೆ, ಹೇಳ್ತಾರೆ ಅವಳು ಪ್ರತ್ಯಕ್ಷ ಆಗ್ತಾಳೆ ಸೀತಾ. ಇದೇನಕ್ಕೆ ನನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದೀರಿ, ನಾನು ನಿಮ್ಮ ಹೆಂಡತಿ ಕರೆದ್ರೆ ಬರ್ತೀನಲ್ವ ಅಂತ. ಇಲ್ಲ ಇಲ್ಲ, ನನಗೆ ವರ ಬೇಕು ಅಂತ. ವರಾನ? ಏನು ವರ ಬೇಕು ನಿಮಗೆ ಅಂಥದ್ದೇನು ಅಂತ. ನನಗೆ ವಿಭೂತಿ ಬೇಕು ಅಂತ. ಅಯ್ಯಯ್ಯೋ, ವಿಭೂತಿ ಬೇಕು ಅಂದರೆ ಶಿವಗಂಗೆನ ಇನ್ನೊಂದು ಕಡೆ ತರಿಸ್ಬಿಡ್ತೀನಿ, ಎಷ್ಟು ಬೇಕೋ ತರಿಸ್ಕೊಡ್ತೀನಿ ಅಂತ. ಇಲ್ಲ ಇಲ್ಲ, ನನಗೆ ವಿಭೂತಿ ಯಾವ ಬಣ್ಣ ಇರಬೇಕು ಅಂದರೆ ಅರಿಶಿಣ ಕುಂಕುಮ ಬಣ್ಣದಿರಬೇಕು, ಆ ಥರ ವಿಭೂತಿ ಕೊಡಿಸು ನನಗೆ ಅಂತ. ಏನಿದು ಅದು? ಕನ್ನಡ ಧ್ವಜದ ಬಣ್ಣ
ಹನುಮಂತ ನಂಗೆ ಎಷ್ಟು ಹುಚ್ಚರಿಸಿದಾನೆ ಅಂದರೆ ಕನ್ನಡದ ಬಗ್ಗೆ, ನೀವು ವಿಭೂತಿ ಇಟ್ಟರೆ ಈ ಬಣ್ಣದ್ದೇ ಇಡಬೇಕು ಅಂತ ನಂಗೆ ಯಾವಾಗಲೂ ಹನುಮಂತ ಹೇಳ್ತಿರ್ತಾನೆ ಅಂತ. ಹನುಮಂತ ಕನ್ನಡಿಗಾನಕ್ಕೆ ಈ ಕಥೆ ಇಟ್ಕೊಂಡು ಹೇಳ್ಬೋದು, ಅವ್ನು ಕನ್ನಡಿಗ ಅಂತ. ಇದು ಜನಪದ ರಾಮಾಯಣ ಅಂತ, ಇದು ಎಲ್ಲೂ ನಿಮಗೆ ಯಾವ ಕೃತಿಗಳಲ್ಲೂ ಸಿಗಲ್ಲ. ಇದು ನಾನು ಕನಕಪುರದಲ್ಲಿ ನಮ್ಮ ಕರಿಯಪ್ಪ ಅಂತ ಒಬ್ಬರಿದ್ದರು, ಅವ್ರು ಆಕ್ಸಿಡೆಂಟ್ ಆಗ್ತಾ ತೊಗೊಬಿಟ್ರು, ಅವರು ನಮ್ಮ ಇದಕ್ಕೆ ಬರೋರು. ಅವರು ಈ ಶನಿ ಮಹಾತ್ಮನ ಕಥೆ ಎಲ್ಲ ಓದ್ತಾರೆ ಗೊತ್ತಾ ನಿಮಗೆ, ಈ ಥರ ಕಥೆಗಳು ಅವ್ರಿಗೆ ಕಥೆಗಳು ಹೇಳೋರು. ನನಗೆ ರಾಮಾಯಣ ಕಥೆಗಳು ಮಹಾಭಾರತದ ಒಂದಷ್ಟು ಹೇಳಿದ್ದಾರೆ, ಕೃಷ್ಣನ ಕಥೆಗಳು ಚೇಷ್ಟೆ ಕಥೆಗಳು ಒಂದಷ್ಟು ಹೇಳಿದ್ದಾರೆ, ಇದರ ಸಣ್ಣ ಸಣ್ಣ ಕಥೆಗಳು ಕೇಳಿದ್ದೀನಿ. ಆ ಲೆಕ್ಕದಲ್ಲಿ ತೊಗೊಂಡ್ರೆ ಅವ್ರು ಹೇಳಿರೋ ಜನಪದ ರಾಮಾಯಣದ ಕಥೆ ಅದೇ ಸತ್ಯವಾಗಿದ್ದರೆ ಹನುಮಂತ ಮತ್ತು ಕನ್ನಡದವನೇ ಕನ್ನಡ ರಾಮಂಗೆ ಹಚ್ಚಿದ್ದ ಅಂದರೆ ಗಾಳಿ ತಂಗಾಳಿ ಕನ್ನಡ ಮಾತಾಡೆ, ಅದೇ ಗಾಳಿಯ ಪುತ್ರನೇ ಅಂಜನೇಯ ಪುತ್ರ ನಮ್ಮ ಹನುಮಂತ. ಲಾಸ್ಟ್ ಲೈನ್ ಏನು ಹೇಳಿ, ಕನ್ನಡ ದ್ವೇಷಿನೇ ಮನೆ ಹಾಳ, ಮನೆ ಹಾಳನೂ ಕೂಡ ರಾಗವಾಗಿ ಸಂಗೀತಬದ್ಧವಾಗಿ ಮೆಲೋಡಿ ಆಗಿ ಒಂದು ಬೈದ್ರು ಕೂಡ ಅಯ್ಯೋ ಅವನಿಗೆ ಎತ್ತು ಅವ್ನು ಖುಷಿ ಆಗ್ಬೇಕು. ಇನ್ನೊಂದು ಅದು ಅಣ್ಣವ್ರು ಬರ್ತಿರ ಲೈನ್, ಅಣ್ಣವ್ರ ಪಾತ್ರ ಹೇಳದಾರೆ ಅವ್ರು ಅಣ್ಣವ್ರು ಹೇಳ್ತಾರೆ ಗೊತ್ತಾ, ಈಗ ನಿಮ್ಮ ಬಡವರ ಹಾಸ್ಕಲ್ಲು ಅಣ್ಣವ್ರು ಬೈಗಳ ಅದು ನಮಗೂ ಆ ಲೆಕ್ಕಿಲಿ ಬಿಡು. ಅಣ್ಣವರು ಮನೆ ಹಾಳ ಅಂದರೆ ಕನ್ನಡವನ್ನು ದ್ವೇಷವನು, ಇಲ್ಲಿ ಊಟ ಮಾಡಿ ಇಲ್ಲಿ ಚಿಂತನೆ ಮಾಡಿ ಅವ್ನು ಕನ್ನಡ ಬಗ್ಗೆನೇ ತಪ್ಪು ಮಾತಾಡ್ತಾನೆ ಅಂತಂದರೆ ಅದು ತುಂಬ ದೊಡ್ಡ ಇದು. ಹಾಗಾಗಿ ಮನೆ ಹಾಳ ಫಿನಿಷಿಂಗ್ ಇರಲಿ ಅಂತ ಅನುಪಂಗಂದೆ ಮ್ಯೂಸಿಕ್ ಅವ್ನು ನೀಟಾಗಿ ಕೂರಿಸ್ಕೊಡ್ತೀನಿ ಅಂತ. ನನಗೆ ಆ ಕೂರುತ್ತಾ ಕೂರುತ್ತಂತ ನನ್ನ ಮೀಟ್ರ್ ಸಮಸ್ಯೆ ಗೊತ್ತಲ್ಲ ನಿಮಗೆ, ಅದು ಎಕ್ಸಾಕ್ಟ್ ಏನು ಬರಲ್ಲ. ಆಮೇಲೆ ಹಾಡ್ದ ಜುಮ್ಮನ್ ಬಿಡ್ತಮ್ಮ, ಈಗ ಮೀಟು ಮೀಟು ಅಂತಾರಪ್ಪ, ನೀ ಮೀಟಿದ ಅದು ಹಾಡು. ಇದು ನಮ್ಮ ಚೆನ್ನಾಗಿ ಪ್ರೊಫೆಸರ್ ಡಾಕ್ಟರ್ ಬೆಣ್ಣಿ ಅಂದ್ಬಿಟ್ಟು ಕಾಮಿಡಿ ಕಿಲಾಡಿಗಳು ನಡೀತದೆ, ಕೋಮಲ್ ಸರ್ ಮಾಡ್ತಾ ಇದ್ರು ಹಿಂದೆ, ನೀವು ಗೆಸ್ಟ್ ಥರ ಏನೋ ಹೋಗಿದ್ರಿ ಒಂದ್ಸಲ 1910 ಇರಬೇಕು ಅಬ್ಬ ನಡ ಸ್ಟುಡಿಯೋದಲ್ಲಿ ಅವ್ರು ಅವ್ರದ್ದು ಆಕ್ಚುಲಿ ಹೇಳ ಹೇಳ. ನೀ ಮೀಟಿದ ನಾ ಮೀಟಿದ ನಾ ಮೀಟಿ ನೀ ಮೀಟಿದ ನೀ ಮೀಟಿದ ನಾ ಮೀಟಿದ ನಾ ಮೀಟಿ ನೀ ಮೀಟಿದ ನಿನ್ನೆ ಅವ ಮೀಟಿದ ಮೊನ್ನೆ ಇವ ಮೀಟಿದ. ನಾನು ಮೀಟು ಹೇಳುವ ನನಗೆ ಇನ್ನೊಂದು ಜೋಕು, ಮೀಟು ಕಾನ್ಸೆಪ್ಟ್ ಇಟ್ಕೊಂಡು ಉಪೇಂದ್ರ ಅವ್ರು ಏನಾದರೂ ಫಿಲಮ್ ಮಾಡಿದ್ರೆ ಅವ್ರ ಟೈಟ್ಲೇನು ಏಟು